ಸೊ ಕಳೆದ ವಾರಗಳಲ್ಲಿ ಏನ್ ಮಾಡಿದ್ರೆ ಈ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಕ್ರಿಸ್ಟೋಲಿಮ್ ನಲ್ಲಿ ನಾವು ಓದ್ತಾ ಇದ್ದೀವಿ ಅದರ ಸೊ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 254 ಲಾಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್ ಅದರ ಕನ್ನಡದಲ್ಲಿ ಸೊ ಅದನ್ನೇನ್ ಮಾಡಿದ್ರಿ ನಾವು ಓದ್ರಿ ಅದರ ಸೊ ಈ ಒಂದು ಈ ಲೋಕದಲ್ಲಿರುವಂತ ಒಂದು ಜನಗಳಿಗಿರೋಂಥ ಮೈಂಡ್ಗೂ ಈ ದೇವ್ರ ಮಕ್ಕಳಿಗಿರೋಂಥ ಈ ಒಂದು ಮೈಂಡ್ ಸೆಟಪ್ಗೂ ಏನು ವ್ಯತ್ಯಾಸ ಇರ್ತದೆ ಅಂತೇನು ಮಾಡಿದ್ವಿ ನಾವು ಹಲವಾರು ಒಂದು ಪಾಯಿಂಟ್ಸ್ಗಳು ನೋಡಿದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಆ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂತೇನು ಮಾಡ್ತಾ ಅಲ್ಲಿ ಅಲ್ಲಿ ಅದ್ರ ಬಗ್ಗೆ ನಾವು ಅನೇಕ ಒಂದು ವಿಚಾರಗಳನ್ನ ನಾವು ಧ್ಯಾನ ಮಾಡಿದ್ರಿ ಅದರ ಸೊ ಅದಕ್ಕೆ ನಾವು ಏನು ಮಾಡೋಣ ಅಂತಂದರೆ ಈ ವಾರ ಕೂಡ ಅದ್ರ ಬಗ್ಗೆ ನಾವು ಏನು ಮಾಡೋಣ ಹೇಗೆ ಕಂಟಿನ್ಯೂ ಮಾಡಿ ನೋಡೋಣ ಅದರ ಅದಕ್ಕೆ ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಲ್ವರ ಏನಂತಂದ್ರೆ ಈ ಲೋಕದಲ್ಲಿ ಯಾವ ರೀತಿ ಒಂದು ಮೈಂಡ್ ಇರ್ತಾರೆ ಅಂತಂದ್ಬಿಟ್ಟು ಅನೇಕ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ ಈ ಮೆಂಟಲ್ ಅಸೈಲಮ್ ಅಲ್ವರ ಸೊ ಅದ್ರ ಬಗ್ಗೆ ಏನ್ ಮಾಡ್ತಾರೆ ಎಕ್ಸಾಂಪಲ್ ಕೊಡ್ತಾರೆ ಸೊ ಸುಮಾರಾಗಿ ನೋಡ್ಬೇಕಾದ್ರೆ ಲೋಕದ ಎಲ್ಲ ಜನಗಳಿಗೂ ಇದೇ ಮೈಂಡ್ ಸೆಟ್ ಅಪ್ ಇರೋದು ಆದ್ರೆ ವೇರಿಯಸ್ ಡಿಗ್ರೀಸ್ ಅವರು ಪಾಪದಲ್ಲಿ ಯಾವ ರೀತಿ ಬಿದ್ದಿದ್ರು ಆ ಒಂದು ಇದ್ರ ಮೇಲೆ ಆಗ್ತದೆ ಎಷ್ಟೆಷ್ಟು ಲೆವೆಲ್ ಬಿದ್ದಿದ್ರು ಅದ್ರ ಮೇಲೆ ಆಗ್ತದೆ ಅವ್ರದ್ದು ಒಂದು ಬಿಹೇವಿಯರು ಅಥವಾ ಅವ್ರದೊಂದು ವರ್ತನೆಗಳು ಅದನ್ನು ಡಿಪೆಂಡ್ ಆಗ್ತಾರೆ ಅಂತ ನೋಡಿದ್ರೆ ಸೊ ಇದನ್ನೇನು ಮಾಡೋದು ನಾವು ಅದನ್ನೇ ಈ ವಾರ ನಮ್ಮ ಮುಂದಕ್ಕೆ ಕಂಟಿನ್ಯೂ ಮಾಡೋಣ ಇವುಗಳೆಲ್ಲವೂ ಮಾನಸಿಕ ದುಸ್ಥಿತಿಯ ಅತಿರೇಕದ ಗುಣಲಕ್ಷಣಗಳು ಮತ್ತು ಗಮನಿಸುವವರು ಇದನ್ನು ಪ್ರತಿನಿತ್ಯವೂ ಲೋಕದ ಎಲ್ಲಾ ನಡೆಗಳಲ್ಲಿ ಕಂಡುಕೊಳ್ಳುತ್ತಾರೆ ಲೋಕದ ಧೋರಣೆ ಮತ್ತು ಲೋಕದ ಆತ್ಮನು ಅದರ ಆಕಾಂಕ್ಷೆ ಮತ್ತು ಹೆಮ್ಮೆಗಳೊಡನೆ ಅದರ ಮೂಢನಂಬಿಕೆಗಳು ಹಂಚಿಕೆಗಳು ಮತ್ತು ತಪ್ಪುಗಳ ಕಾರಣ ಇದನ್ನು ತೀಕ್ಷ್ಣಗೊಳಿಸುತ್ತದೆ ಮತ್ತು ಇದು ನಾಗರಿಕ ಪ್ರಪಂಚದಲ್ಲಿ ತೀವ್ರ ಗತಿಯಲ್ಲಿ ಹೆಚ್ಚುತ್ತಾ ಹೋಗುತ್ತದೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಈ ಲೋಕದಲ್ಲಿರೋಂತ ಒಂದು ಕಂಡೀಷನ್ ಹೆಂಗಿದೆ ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ರು ಹೆಂಗಂತಂದ್ರೆ ಇದು ನಾವು ಸಾಮಾನ್ಯವಾಗಿ ದಿನನಿತ್ಯ ಜೀವನದಲ್ಲಿ ಹೇಳ್ತಾರೆ ಹೆಚ್ಚಿನ ರೀತಿಯಲ್ಲಿ ನೋಡ್ಬೋದು ಅಂತ ಹೇಳ್ತಾರೆ ಅದರ ಅದಕ್ಕೆ ಹೋದ್ವಾರ ಕೊಟ್ಟಿದ್ದ ಎಕ್ಸಾಂಪಲ್ ಏನಂತಂದ್ರೆ ಈ ಉಚ್ಚ ಆಸ್ಪತ್ರೆಯಲ್ಲಿ ನೋಡ್ಬೇಕ್ರೆ ಯಾರೋ ಒಬ್ರು ಕೆಲ ಜನ ಯಾವ ಥರ ಬಿಹೇವ್ ಮಾಡಿದ್ರೆ ರಾಜ ಅಂತಾನೇ ಬಿಹೇವ್ ಮಾಡ್ತಾರೆ ಅದರ ನಿಜವಾದ ರಾಜ ಇವೆಲ್ಲ ಪ್ರಜೆಗಳು ಸೊ ಎಲ್ಲರೂ ಹೇಳಿದ್ ಕೇಳ್ಬೇಕು ಅಂತಂದ್ಬಿಟ್ಟು ಅವ್ನಿಗೆ ಏನು ಪವರ್ ಇಲ್ಲ ಅಂದ್ರೂ ಕೂಡ ರಿಯಲ್ ರಾಜ ಅಂತ ಏನು ಮಾಡ್ತಾನೆ ಬಿಹೇವ್ ಮಾಡ್ತಾರೆ ದರಸಲ್ಲಿ ಎಕ್ಸಾಂಪಲ್ ಕೂಡ ಹೇಳ್ತಾರೆ ಲೋಕದ ಮೆಜಾರಿಟಿ ಪೀಪಲ್ ಹೆಂಗೆ ಹೋದಂತೆ ಎಲ್ಲ ಮೆಂಟಲ್ ಹಾಸ್ಪಿಟ್ಲ್ ಇಲ್ಲಾನು ಸರಿ ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ ಅವ್ರು ಇಲ್ದಿರಂತ ಕ್ಯಾರೆಕ್ಟರ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡ್ಸೋ ಅಂತ ಒಂದು ಗುಣಗಳು ಅಲ್ವರ ಅದೇ ನೋಡ್ಬೇಕ್ರೆ ದುಡ್ಡು ಇಲ್ದಿರೋನ ಯಾವ ತರ ಬಿಹೇವ್ ಮಾಡ್ತಾನೆ ಏನೋ ತಮ್ಗೆ ಎಲ್ಲ ಇರೋ ರೀತಿಯಲ್ಲಿ ಅದರ ಅವ್ನು ತುಂಬಾ ಒಂದು ಶ್ರೀಮಂತ ತರನೇ ಅದೇ ಬಿಹೇವ್ ಮಾಡೋದು ಕ್ಯಾರೆಕ್ಟರ್ ಯಾಕಂದ್ರೆ ಅವ್ನ ಏನಾಗಿದ್ರೆ ಆ ಮೈಂಡ್ ಸೆಟ್ ಏನಾಗಿದೆ ಅವ್ನು ಅಷ್ಟೊಂದು ಆ ಒಂದು ಇದ್ರಲ್ಲಿ ಮುಳುಗೋಗಿರೋದ್ರಿಂದ ಮತ್ತೆ ಅಷ್ಟೊಂದು ಬಿದ್ದೋಗಿರೋದ್ರಿಂದ ಅವ್ನು ಹೆಂಗಿದೆ ಇವಾಗ ಅವನು ಒಂದು ಬಿಹೇವಿಯರ್ ಎಲ್ಲ ಹಂಗೆ ಇರ್ತದೆ ಇದು ನಾವು ಸಾಮಾನ್ಯವಾಗಿ ಎಲ್ಲಿ ನೋಡ್ತೀರಿ ಅಂದ್ರೆ ಈ ಈ ಪೊಲಿಟಿಷಿಯನ್ಸ್ ಇದರಲ್ಲಿ ಅದರ ಯಾರೊಬ್ಬ ಪೊಲಿಟಿಷಿಯನ್ ಇರ್ತಾನೆ ಅವ್ನು ಹಿಂದೆ ಬರೋ ಚಮಚಗಳೆಲ್ಲ ಏನ್ ಮಾಡ್ತಾರೆ ಇವ್ರು ಯಾವ ರೀತಿ ವೈಟ್ ಹೆಲ್ಮೆಟ್ ಹಾಕ್ತಾರ ಇವ್ರು ಏನ್ ಮಾಡ್ತಾರಲ್ಲ ಅದೇ ತರ ಹಾಕೊಂಡ್ಬಿಡೋ ಸುಮ್ಮನೆ ವೈಟ್ ಹೆಲ್ಮೆಟ್ ಹಾಕಿದ ತಕ್ಷಣ ಬಂದ್ಬಿಡ್ತಾರ ಅಂತಂದ್ರೆ ಅಲ್ವರ ಸೊ ಅವ್ರ ಬಿಹೇವಿಯರ್ ಎಲ್ಲ ಹೆಂಗಿರ್ತದೆ ಇವರು ಪೊಸಿಷನ್ ಏನಿರಲ್ಲ ಪವರ್ಸ್ ಎಲ್ಲ ಇರಲ್ಲ ಅದ್ರ ಬಿಹೇವಿಯರ್ ಎಲ್ಲ ಹೆಂಗಿರ್ತದೆ ಟೋಟಲ್ ಆಗಿ ಇದ್ದಂತ ರೀತಿಯಲ್ಲಿ ಇರ್ತಾರೆ ಸೊ ಇದೆ ಇದು ಯಾವ ರೀತಿ ಒಂದು ಇದಲ್ಲಿ ಇದಾಗ್ತಾರೆ ಅಂತಂದ್ರೆ ಅವ್ರಿಗೆ ಅಂತಾರೆ ಇದು ಯಾವ್ದ ಮೇಲೆ ಡಿಪೆಂಡ್ ಅಂದ್ರೆ ಏಮ್ಸ್ ಆಂಬಿಷನ್ಸ್ ಪ್ರೈಡ್ ಅದರ ಅವನು ಲೈಫಲ್ಲಿ ಗುರಿ ಇಟ್ಕೊಂಡ್ಬಿಡ್ತಾನೆ ಅದರ ನಾನು ಹಿಂಗೆ ಇರ್ಬೇಕು ಅಂತಂದ್ಬಿಟ್ಟು ಸೊ ಅದಕ್ಕೆ ಏನ್ ಮಾಡ್ತಾನೆ ಅದ್ರ ಪ್ರಕಾರನೇ ಏನ್ ಮಾಡ್ತಾ ಇರ್ತಾನೆ ದಿನನಿತ್ಯ ಆಕ್ಟಿವಿಟಿಗಳನ್ನ ಅವ್ನು ಚೇಂಜ್ ಮಾಡ್ಕೊಂಡು ನೋಡ್ತಾ ಇದ್ರ ಅದಕ್ಕೆ ಒಂದ್ಸರಿ ಒಂದು ಪೇಪರ್ ಒಂದ್ಸರಿ ಬಂದಿತ್ತು ಏನಂತಂದ್ರೆ ಈ ಪೊಲೀಸ್ ಅವರು ಈ IAS ಆಫೀಸರ್ದು ಒಂದು ಕಾರ್ ಹಿಡ್ದಿದ್ದಂದ್ರೆ ಅಂದ್ರೆ ಏನೋ ಅಂಬಾಸಿಡರ್ ಕಾರ್ ಅದ್ರಲ್ಲಿ ಬೋರ್ಡ್ ಹಾಕಿದ್ರೆ ಅಂತಾರೆ ಆಫೀಸರ್ ಅಂದ್ಬಿಟ್ಟು ಸೊ ಅದನ್ನ ಒಂದಿನ ಕಾರ್ ಹಿಡ್ಬಿಟ್ಟು ಸರಿ ಏನ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ನೋಡಿದ್ರೆ ಆಕ್ಚುಲಿ ಅವನ IAS ಆಫೀಸರ್ ಅಲ್ವಂತೆ ಅವರು
ಅವನು ಏನಂದ್ರೆ ಈ ರಿಯಲ್ ಎಸ್ಟೇಟ್ ಮಾಡೋನಂತೆ ಅವನೇನ್ ಮಾಡೋನೆ ಹೆಂಡತಿಗೆ ಮೆಚ್ಚಿಸ್ಬೇಕು ಅಂತ ಏನ್ ಮಾಡೋನೆ ನನ್ನ ಐಎಎಸ್ ಆಫೀಸರ್ ತರ ನೋಡ್ಕೊಡೋನೆ ಆತರ 10 ವರ್ಷ ಮಾಡೋನಂತೆ ನೋಡ್ರಿ 10 ವರ್ಷ ಹೆಂಡತಿಗೆ ಗೊತ್ತಿಲ್ಲರಿ ನನ್ನ ಐಎಎಸ್ ಆಫೀಸರ್ ನೋಡ್ಕೊಂಡು ಐಎಎಸ್ ಆಫೀಸರ್ ಕಾರ್ ತರ ಬೋರ್ಡ್ ಹಾಕೊಂಡು ಕಾರಲ್ಲಿ ತಿರುಗಾಡ್ತಂತೆ ಪೊಲೀಸ್ ಅವ್ರು ಕ್ಯಾಶುಯಲ್ ಎಕ್ಸ್ಪ್ಲೇನ್ ಹಿಡಿಬೇಕಾದ್ರೆ ನೋಡ್ಬೇಕಾದ್ರೆ ಅಂತ ಸಿಗಾಕೊಂಡಿದೆ. ಸೊ ಈ ತರ ಜನಗಳು ಈ ತರ ಇದು ವರ್ತನೆ ಮಾಡೋದಕ್ಕೆ ಏನ್ ಕಾರಣ ಅಂದ್ರೆ ಒಂದೊಂದು ಏಮ್ಸ್ ಒಂದು ಆಂಬಿಷನ್ಸ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ಅಂತಂತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂತ ಹೇಳ್ತಾರಂತೆ ಸೂಪರ್ಸ್ಟಿಷಿಯಸ್ ಎರರ್ಸ್ ಬಿಲೀಫ್ಸ್ ಫಿಯರ್ಸ್ ಅಲ್ವರಾ. ಸೊ ಮನುಷ್ಯನಿಗೆ ಏನಿರಲ್ಲ ಸುಮ್ಮನೆ ಒಂದು ಭಯ ಅಯ್ಯೋ ಹಿಂಗೆ ಮಾಡಿದ್ರೆ ಏನಾಗ್ಬಿಡ್ತದೆ ಏನೋ ಆಗ್ಬಿಡ್ತಾರೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಮನುಷ್ಯ ಅವಾಗ ಅಯ್ಯೋ ಮಾಡೋದ್ರಲ್ಲಿ ಏನಾಗೋದಲ್ಲ ನಷ್ಟ ಏನಾಗೋದಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಮಾಡ್ತಾನೆ ಅಂದ್ರ ಅದೇ ನಾವು ನಾರ್ಮಲ್ ಆಗಿ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಏನು ಮಾಡ್ತಾರೆ ಇವಾಗ ಹಬ್ಬ ಹಬ್ಬಕ್ಕೆ ಬಂದರೆ ಏನು ಮಾಡ್ತಾರೆ ಅದಕ್ಕೆ ಪೂಜೆ ಪುರಸ್ಕಾರ ಅಂತ ಮನೆ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಯ್ಯೋ ಮಾಡಿದ್ರೆ ಏನಾಗ್ಬಿಡ್ತದೆ ತೊಂದರೆ ಆಗ್ಬಿಡ್ತದೆ ಮಾಡಿದ್ರೆ ಬ್ಲೆಸ್ಸಿಂಗ್ ಬರೋದು ಆಮೇಲೆ ನಾನು ಬಿಡ್ರಿ ಅಂತೀನಿ ಅಂದ್ರೆ ಆದ್ರೆ ಮಾಡಿದ್ರೆ ಏನಾಗ್ಬಿಡ್ತದೆ ಮಾಡಿದ್ರೆ ನೆಗೆಟಿವ್ ಆಗಿ ಏನಾಗ್ಬಿಡ್ತಾರೆ ಅಂದ್ಬಿಟ್ಟು ಮೇನ್ ಆಗಿ ಬಂದ್ಬಿಟ್ಟು ಮಾಡೋದು ಏನಂತಾರಿವಲ್ಲ ಇದಕ್ಕೋಸ್ಕರ ಅಂದ್ರೆ ರೈತ ನೋಡ್ಬೇಕಾರೆ ನಮ್ಮ ಕ್ರಿಶ್ಚಿಯಾನಿಟಿ ಕೂಡ ನೋಡ್ಬೇಕಾರೆ ಎಲ್ಲರೂ ಅತ್ರಷ್ಟು ಅತ್ರಲ್ಲಿ ಒಂದು ಭಾಗ ಏನು ಕೊಡೋದು ಕಾಣಿಕೆ ಏನಕ್ಕೆ ಅಂದ್ರೆ ಭಯ ಅಂದ್ರೆ ಹತ್ರದ್ದು ಒಂದು ಭಾಗ ಕೊಡಲಿಲ್ಲ ಅಂದ್ರೆ ದೇವ್ರೇನ್ ಮಾಡ್ತಾರೆ ಬರೋ ದುರ್ಗ ಏನು ಮಾಡ್ಬಿಡ್ತಾರೆ ಅಲ್ಲಿ ಲಾಸ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಏನು ಮಾಡ್ತಾರೆ ಹತ್ತಲ್ಲಿ ಒಂದು ಭಾಗ ಕೊಟ್ಬಿಟ್ರೆ ದೇವ್ರಿಗೆ ಏನಾಗುತ್ತೆ ದೇವರು ಸುಮ್ಮನೆ ಇದ್ಬಿಡ್ತಾರೆ ನಮ್ಮ ಲೈಫ್ ಡಿಸ್ಟರ್ಬ್ ಮಾಡೋಕೆ ಬರಲ್ಲ. ಇದೇ ಥರ ಅಲ್ಲ ಏನಂದ್ರೆ ಭಯ ಏನಂದ್ರೆ ಅದಕ್ಕೆ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಎರರ್ಸ್ ಅಂದ್ರೆ ತಪ್ಪಾದ ಒಂದು ಕಲ್ಪನೆಗಳು ಏನು ಮಾಡ್ತಾರೆ ಇರೋದ್ರಿಂದ ಆ ಮೂಢನಂಬಿಕೆಯಲ್ಲಿ ಮುಳುಗಿದ್ರೆ ಏನು ಮಾಡ್ತಾರೆ ಇವೆಲ್ಲ ಮಾಡೋಂಥ ಒಂದು ಕಟ್ಟೆಗಳು ಅಲ್ವರ. ಅದೇ ನೋಡ್ಬೇಕ್ರೆ ಅಂದರೆ ಒಂದು ಹೊಸ ಮನೆ ಕಟ್ಟಿತಂತಿಗಳು ಅಂದ್ರೆ ಆ ಮನೆಗೆ ಯಾರೂ ಬರಲ್ಲ ಅಂತ ಇಲ್ಗಳಿ ಅಂದರೆ ಬಾಡಿಗೆಯವನು ಅದು ಹೋಗಿ ಯಾರೋ ಬರಲ್ಲ ಅಂತಂದ್ರೆ ಅವಾಗ ಏನು ಮಾಡೋದು ಇವಾಗ ಮನೆಗೇನಿಲ್ಲ ಶಾಂತಿ ಇಲ್ಲ ಅಥವಾ ಮನೆಗೆ ಫೌಂಡೇಶನ್ ಕಲಿಕ್ಬೇಕಾದ್ರೆ ಸರಿಗಿಟ್ಟಿಲ್ಲ ಅಥವಾ ವಾಸ್ತು ಏನಿಲ್ಲ ಚೆನ್ನಾಗಿಲ್ಲ ಏನೋ ಒಂದು ಆಫೀಸ್ ತಗೊಂತಾನೆ ಆಫೀಸ್ ಬಿಸ್ನೆಸ್ ಆಗಿಲ್ಲ ಅಂದರೆ ಸರ್ ನಿಮ್ಮ ಚೇರ್ ಇಲ್ಲಬಾರ್ದು ನಿಮ್ಮ ಚೇರ್ ಏನಾಗ್ಬಿಡುತ್ತೊ ಆ ಕಡೆ ಇರಬೇಕು ಅಲ್ವರ. ಇವಾಗ ಇದನ್ನ ಚೆನ್ನಾಗಿದೆ ಇಮೇಲೆ ಬೀಳ್ತಾರೆ ಅದೇ ಗ್ಯಾರಂಟಿ ಅಲ್ವರ. ಸೊ ಅದೇ ಹೇಳ್ಬೇಕಾದ್ರೆ ಈ ಥರ ಒಂದೇ ಅಂದರೆ ಒಂದು ಬಿಹೇವಿಯರ್ಗಳು ಏನಕ್ಕೆ ಅಂದರೆ ಮನಸ್ಸಲ್ಲಿ ಏನಾಗ್ಬಿಡಿ ಇವಾಗ ಭಯ ಮನುಷ್ಯನಿಗೆ ಏನು ಭಯ ಅಂದರೆ ಇಲ್ಲಿ ನಾನು ಕೆಟ್ಟೋಗ್ಬಿಡ್ತೀನೋ ಇಲ್ಲಿ ನಾಶ ಆಗ್ಬಿಡ್ತೀನಿ ಅಂತ ಅಂದರೆ ಎಲ್ಲರಿಗೂ ಏನಿದೆ ಮೈಂಡಲ್ಲಿ ಇರೋದೇ ಅಂದರೆ ಪ್ರೈಡ್ ಅಂದರೆ ಬಡುಕು ಬಾಲಿನ ಡಂಬ ಅಂತ ಹೇಳ್ತಲ್ಲ ಏಮ್ಸ್ ಆಂಬಿಷನ್ಸ್ ಇರೋದ್ರಿಂದ ಅವ್ರ ಮೈಂಡಿಗೆ ಇರೋದ್ರಿಂದ ಆ ಒಂದು ಮಟ್ಟಿಗೆ ಏನಾಗೋದು ಇವಾಗ ಅವರು ಬಿಟ್ಟೋಗೋರೆ ಅದರ. ಸೊ ಅದೇ ನೋಡ್ಬೇಕ್ರೆ ಈ ಥರ ನೋಡಿದ್ರೆ ಲೋಕದಲ್ಲಿ ಎಲ್ಲರೂ ಏನಾಗಾರೆ ಒಂದಲ್ಲ ಒಂದು ರೀತಿಯಲ್ಲಿ ಬಿದ್ದೋಗಿರೋದೆ ಅದರ. ಇದರಲ್ಲಿ ದೇವರು ಏನು ಮಾಡೋ ಸ್ವಲ್ಪ ಜನ ಮಕ್ಕಳು ಮಾತ್ರ ಮಾಡೋದು ಸತ್ಯಕ್ಕೆ ಹಾಕಿಕೊಂಡು ಇದರಲ್ಲಿ ಏನು ಮಾಡೋರು ಸ್ವಲ್ಪ ಅವ್ರಿಗೆ ಬುದ್ಧಿ ತಿಳುವಳಿಕೆ ಕೊಡ್ತಾರೆ ಹೆಂಗೆ ನೋಡಿ ಮುಂದೆ ಕೇಳ್ತಿರೋಣ ಅಂತ ನೋಡೋಣ. ಇವರುಗಳಿಗೆ ಬೇಕಾಗಿರುವುದು ನಮಗೆ ಮತ್ತು ಮಾನವ ಜಾತಿಯವರಿಗೆ ಬೇಕಾದದು ದೃಢವಾದ ಮನಸ್ಸು. ನೋಡಿದ್ರೆ ಅದಕ್ಕೆ ಇದಕ್ಕಿಂತ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಅಂದ್ರೆ ಈ ತರ ಲೋಕದಲ್ಲಿ ಕಂಡೀಷನ್ ದಿನ ಏನಾಗ್ತದೆ ಅಂತ ಹೇಳಿ ದಿಸ್ ಇಸ್ ರ್ಯಾಪಿಡ್ಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತಾರೆ. ಅದರ ಏನ್ರಿ ರ್ಯಾಪಿಡ್ ಇನ್ಕ್ರೀಸಿಂಗ್ ಅಂದ್ರೆ ಏನ್ರಿ ಇದು ತುಂಬಾ ವಿಪರೀತವಾಗ್ತದೆ ಲೋಕದಲ್ಲಿ ಅಂತ ಹೇಳ್ತಾರೆ. ಅದರ ಇವಾಗ ನಮ್ಮ ಲೋಕ ನೋಡ್ಬೇಕು ಅದೇ ನೋಡೋದು ಅದರ ಇವಾಗ ಏನಾಗ್ತದೆ ಟೆಕ್ನಾಲಜಿ ನಾಲೆಜು ಎಲ್ಲ ಇನ್ಕ್ರೀಸ್ ಆಗ್ತಾರದ್ರಿಂದ ಮನುಷ್ಯಂಗೆ ಏನಾಗ್ತದೆ ಅಂದ್ರೆ ಎಲ್ಲ ಒಂದು ಕೇಸಸ್ಗಳೇನಂದ್ರೆ ವಿಪರೀತ ಅವ್ನಿಗೆ ಏನಾಗ್ತದೆ ಇವಾಗ ಜಾಸ್ತಿ ಅದರ. ಇವಾಗ ಮಕ್ಳುಗಳು ಓದೋದು ಕೂಡ ಹೆಂಗಿತ್ತು ಅಂತಂದ್ರೆ ಚಿಕ್ಕ ಚಿಕ್ಕ ಮಕ್ಳು ಏನಂತಾರೆ ಮಾಡ್ಬಾರ್ದು ಕೆಲಸ ಮಾಡೋಕೆ ಶುರು ಮಾಡ್ತವೆ ಅದರ ವಿಪರೀತವಾಗಿ ಓದೋದು ಅದ. ಯಾಕಂದ್ರೆ ಅದೇನಾಗಿದೆ ಇವಾಗ ಪ್ರೆಷರ್ ಹಂಗೆ ಇರೋದ್ರಿಂದ ಅದ ಮೈಂಡ್ ಸೆಟ್ ಅಪ್ ಹೆಂಗ್ ಇರೋದು ಏನಾಗ್ತದೆ ಇವಾಗ ಅದು ಆ ಥರ ಬೆಳೆದ್ಬಿಟ್ಟಿದೆ ಅದರ. ಅದೇ ನೋಡ್ಬೇಕಂದ್ರೆ ನಾವು ಏನಂತಾರೆ ಸುಮ್ಮನೆ ನಿಮ್ಗೆ ಹೇಳೋದು ಒಂದು ಇಷ್ಟೇ ಈ ಟಿ ವಿ ಪ್ರೋಗ್ರಾಮ್ಗಳಲ್ಲಿ ಬರ್ತಾ ಹೋಗ್ತೀನಿ ಚಿಕ್ಕ ಚಿಕ್ಕ ಮಕ್ಳು ಏನಂತಾರೆ ಅಸಾಧ್ಯವಾದ ಕೆಲಸಗಳೆಲ್ಲ ಮಾಡ್ತಾವಲ್ಲ ಏನಕ್ಕೆ ಏನಂದ್ರೆ ಒಂದ ಏನಂತಾರೆ ಒಂದು ಪಾಯಿಂಟ್ ಏನಂದ್ರೆ ಆ ಮೈಂಡಲ್ಲಿ ಅದನ್ನ ತುಂಬ್ಕೊಂಡ್ಬಿಡ್ತಾರೆ ಅದರ ಆ ಏಮ್ಸ್ ಆಂಬಿಷನ್ಸ್ ಹಿಂಗೆ ಇರಬೇಕು ಬನ್ನಿ ಸರಿಯಾಗಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಲೋಕದಲ್ಲಿ ಈ ತರ ವಿಪರೀತವಾಗಿ ಆಗೋದು ಎಂತ ನೋಡ್ತಾರೆ. ಅದಕ್ಕೆ ಹೇಳ್ತಾರೆ ಅಂದ್ರೆ ಬಡದ ರಸನೆ ಹೇಳ್ತಾರೆ ಅಂದ್ರೆ ಇದು ಹೋಗ್ತಾ ಹೋಗ್ತಾ ಏನಾಗ್ತದೆ ಇದು ಬರ್ತಾ ಬರ್ತಾ ಜಾಸ್ತಿ ಆಗ್ತದೆ. ಇದು ನಮ್ಮ ಕಾಲದಲ್ಲೇ ನೋಡೋದು ಇವು ನಾವು ಧಾರಾಳಾಗಿ ನೋಡ್ಬೋದು ಅಂದ್ರೆ ಏನಾಯ್ತಾರೆ ಇದು ತುಂಬಾ ಏನಂತಾರೆ ಇದು ಅಧಿಕವಾಗಿ ಆಗ್ತಾ ನೋಡ್ತೀರಿ ಅದರ. ಅವನು ಹೇಳ್ತಾರೆ ಇಂಥ ಒಂದು ಕಂಡೀಷನ್ ಅಲ್ಲಿ ನಮಗೆ ದೇವ್ರ ಮಕ್ಳಿಗೆ ಬೇಕಾಗಿರೋದು ಏನಂತಂದ್ರೆ ಒಂದು ಪರ್ಫೆಕ್ಟ್ ಮೈಂಡ್ ಅಂತ ಹೇಳ್ತಾರೆ ಅದರ. ಏನಾದ್ರೂ ಮುಂದಕ್ಕೆ ಓದಿಂತೀನಿ. ಆದರೆ ಪ್ರಪಂಚದ ಮಾನಸಿಕ ಹಾಗೂ ದೈಹಿಕ ಕೊರತೆಗಳ ಸಾಮಾನ್ಯ ಗುಣಪಡಿಸುವಿಕೆಯು ಮಹಾವೈದ್ಯನ ಕೈಯಲ್ಲಿರುವ ಸಮಯವು ಮಿಲಿಯಾಂತರ ಯುಗವು ಸಂಪೂರ್ಣವಾಗಿ ಪರಿಚಯಿಸಲ್ಪಡುವ ಕಾಲವಾಗಿದೆ.
ಆದರೆ ಆ ಯುಗವನ್ನು ಸೂಕ್ತ ಸಮಯ ಬರುವವರೆಗೆ ಪರಿಚಯಿಸಲು ಸಾಧ್ಯವಿಲ್ಲ ಮತ್ತು ಅದರ ಪರಿಹಾರ ಮತ್ತು ಆಶೀರ್ವಾದಗಳು ಈಗಲೇ ಬರಲಾರವು ಈ ಸಮಯದಲ್ಲಿ ಕರೆಯಲ್ಪಟ್ಟ ಸುವಾರ್ಥ ಸಭೆಯು ತನ್ನ ಕರ್ತನ ಮತ್ತು ಆತನ ವಾಕ್ಯಗಳ ಮೂಲಕವಾಗಿ ಆತನ ಪವಿತ್ರಾತ್ಮನನ್ನು ದೃಢವಾದ ಮನಸ್ಸಿನ ಆತ್ಮನನ್ನು ಪಡ್ಕೊಳ್ಳುತ್ತದೆ ನೋಡ್ರ ಹೇಳ್ತಾರೆ ಅಂದ್ರೆ ಈ ತರ ಈ ಲೋಕ ಜನಗಳಿಗೆಲ್ಲ ಕರೆಕ್ಟ್ ಆಗಿರುತ್ತ ಸ್ಥಿರವಾದಂತ ಮನಸ್ಸು ಬರೋದು ಯಾವಾಗ ಅಂದ್ರೆ ಅದು ಕ್ರಿಸ್ತನ ಒಂದು ಎಂತಾರೆ ಒಂದು ಆಳ್ವಿಕೆಯಲ್ಲಿ ಅದ ಯಾವಾಗ ಅಂದ್ರೆ ಸಭೆಯಲ್ಲೇ ಎಂತಾರೆ ಕಂಪ್ಲೀಟ್ ಆಗಿ ಎಂತಾರೆ ಕಂಪ್ಲೀಟ್ ಆಗಿ ಮೇಲೆ ಲೋಕ ಜನಗಳಿಗೆ ಬರ್ಬೇಕಂತ ಒಂದು ಆಶೀರ್ವಾದ ಬರ್ಬೇಕಾದ್ರೆ ಅವಾಗ ಏನಾಗೋದು ಈ ಒಂದು ಲೋಕ ಜನಗಳಿಗೆ ಒಂದು ತಿಳುವಳಿಕೆ ಬುದ್ಧಿ ಇರಂತ ಒಂದು ಎಂತಾರೆ ಒಂದು ಮನಸ್ಸಿನಾಗದು ಅವಾಗ ಬರೋದು ಅಲ್ಲಿವರೆಗೆ ಹೆಂಗಿರ್ತಾರೆ ಲೋಕ ಹಿಂಗೆ ಇರ್ತದೆ ಅಂತ ಹೇಳ್ತಾರೆ ಇನ್ನ ಹೋಗ್ತಾ ಹೋಗ್ತಾ ಏನಾಗ್ತಾರೆ ಇದು ವಿಪರೀತ ಆಗ ನಾವೇನು ನೋಡುದು ಇನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದ್ರೆ ನಾವೇನ್ ನೋಡ್ತಾ ಇತ್ತಂದ್ರೆ ಈ ಒಂದು ಪ್ರಕಟಣೆ ಏಳನೇ ಅಧ್ಯಾಯ ನೋಡ್ತಿದ್ರ ನಾಲ್ಕು ದಿಕ್ಕಲ್ಲಿರಂತ ನಾಲ್ಕು ದೂತರುಗಳು ಏನ್ ಮಾಡ್ತಾರೆ ಅಲ್ಲಿ ಹಿಡಿದಿಟ್ಟಿದಂತೆ ಗಾಳಿಗಳನ್ನ ಬಿಡಿಸಿರ್ತೀವಿ ಅದರ ಸೊ ನೋಡಿದ್ರೆ ಆ ನಾಲ್ಕು ದಿಕ್ಕಲ್ಲಿ ಹಿಡಿದಂತ ನಾಲ್ಕು ದೂತಗಳಂದ್ರೆ ಭೂಮಿ ಮೇಲಿರುವಂತ ನಾಲ್ಕು ಇನ್ಫ್ಲೂಯೆನ್ಸ್ ಗಳು ನಾಲ್ಕು ಇನ್ಫ್ಲೂಯೆನ್ಸ್ ಗಳು ಈ ಫಾಲನ್ ಏನ್ಸ್ ಅಲ್ಲ ದೇವ್ರು ರಿಲೀಸ್ ಮಾಡ್ಬೇಕಾದ್ರೆ ಅವಾಗ ಏನಂತಾರೆ ಭೂಮಿಯಲ್ಲಿ ಭಯಂಕರವಾದಂತ ಒಂದೇ ಅಂತಾರೆ ಒಂದು ಸುಂಟರ್ ಗಾಳಿ ತರ ಆಗಿ ಒಂದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಬರ್ಬೇಕಾದ್ರೆ ಅವಾಗ ಆಗಂತ ಒಂದು ವಿಪತ್ತುಗಳು ಏನಾಗ್ತಾರೆ ಅವಾಗ ಆಗ್ತಾರೆ ಅವಾಗ ಏನಾಗ್ತಾರೆ ಅಂದ್ರೆ ಇನ್ನ ಏನಾಗ್ತಾರೆ ಇನ್ನ ಭಯಂಕರ ಒಂದು ಪೀಕ್ ಗೆ ಹೋಗೋಕೆ ಸಾಧ್ಯತೆ ಇದೆ ಅಲ್ವರ ಅದೇ ಹೇಳ್ಬೇಕಾದ್ರೆ ಇವಾಗ ನಾವು ನೋಡ್ತೀವಿ ISIS ಅದರ ಏನಂದ್ರೆ ಏನಂದ್ರೆ ಇದು ಯಾವ ಮನುಷ್ಯನ ಊಹೆ ಮಾಡ್ಕೊಳಕ್ ಆಗದ ಅಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಇವತ್ತು ಒಂದು ಭಯಂಕರ ಅಂತ ಕೆಟ್ಟದ್ ಮಾಡ್ತಾ ಇದ್ದಾರೆ ಇದೇನಕ್ಕೆ ಅಂದ್ರೆ ಆ ಒಂದು ಮನಸ್ಸಲ್ಲಿ ಮಾಡೋದ್ರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಾರೆ ಅಲ್ರ ಇದನ್ನೆಲ್ಲ ಏನ್ ಮಾಡೋಕ್ಕಾಗಲ್ಲ ಹೇಳ್ತಾರೆ ಅವರು ಅವ್ರಿಗೆ ಏನಂದ್ರೆ ಅವ್ರ ಧರ್ಮದಲ್ಲಿರೋಂತ ಪ್ರಕಾರ ನೀತಿ ನ್ಯಾಯ ನಡೀಬೇಕು ಅಂತ ಅದನ್ನ ಫೋರ್ಸ್ಫುಲ್ ಆಗಿ ಏನ್ ಮಾಡ್ತಾರೆ ಇನ್ನ ಎನ್ಫೋರ್ಸ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಅಲ್ಲ ಎಷ್ಟು ಫೋರ್ಸ್ಫುಲ್ ಆಗಿ ಎಂಪ್ರೋಸ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಇವೆಲ್ಲ ಶಾಶ್ವತವಾಗಿರೋಕೇನಿಲ್ಲ ಸಾಧ್ಯನೇ ಇಲ್ಲ ಅದರ ಇವಾಗ ಮನುಷ್ಯ ಹೆಂಗಿದ್ದಾರೆ ಅಂತಂದ್ರೆ ಬೈಬಲ್ ಅಪೊಸ್ತಲ ಪೌಲ್ ಹೇಳಿದಾಗ ಹೋಗ್ತಾ ಹೋಗ್ತಾ ಏನಾಗ್ತಾರೆ ದೇವ್ರ ಭಯಭಕ್ತಿ ಕಮ್ಮಿ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ ಅದರ ಏನೋ ಮನುಷ್ಯ ಎಂತ ಸ್ವಾರ್ಥ ಚಿಂತಕರ ಆಗ್ಬಿಡ್ತಾರೆ ಅಂತ ನೋಡ್ತೀರಿ ಹಂಗಿರ್ಬೇಕಾದ್ರೆ ಇವಾಗ ಎನ್ಫೋರ್ಸ್ ಮಾಡಿ ಯಾವುದೇ ಧರ್ಮದ ವಿಚಾರದಲ್ಲಿ ಏನ್ ಮಾಡೋಕ್ಕಾಗಲ್ಲ ಅಲ್ಲಿ ತರೋದಿಕ್ಕೆ ಸಾಧ್ಯನೇ ಇಲ್ಲ ಹಂಗಿರ್ಬೇಕಾದ್ರೆ ಇವೆಲ್ಲ ಖಂಡಿತವಾಗಿ ಏನಾಗ್ತದೆ ಆಟರ್ ಫೇಲಿಯರ್ ಅದರ ಅದೇ ನೋಡ್ಬೇಕಾದ್ರೆ ಈ ಲೋಕನ ಸುಧಾರಿಸೋದು ಯಾವಾಗ ಅಂತಂದ್ರೆ ಆತನ ಒಂದು ರಾಜ್ಯದಲ್ಲಿ ಅಂತದೆ ಆ ಜನಗಳಿಗೆ ಆಶೀರ್ವಾದ ಬರ್ಬೇಕೇ ಆಗೋದು ಇವೆಲ್ಲ ಸುಧಾರಣೆಗೆ ಸಾಧ್ಯ ಅದರ ಆದ್ರೆ ಇದರಲ್ಲಿ ಸುವಾರ್ಥ ಯುಗದಲ್ಲಿ ಸಭೆಗೆ ಏನ್ ಮಾಡ್ತಾರೆ ಒಂದು ವಿಶೇಷವಾಗಿರಂತ ಒಂದು ಇದು ಕೊಡ್ತಾರೆ ಅಂತ ಏನದು ಆ ಒಂದು ಪವಿತ್ರಾತ್ಮ ಮುಖಾಂತರ ದೇವರಿಗಿರಂತ ಮೈಂಡ್ ಏನ್ ಮಾಡ್ತಾರಂತೆ ಅವ್ರಿಗೆ ಅವ್ರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಹೆಂಗೆ ಅಂದ್ರೆ ಅದು ದೇವ್ರ ವಾಕ್ಯದಿಂದ ಬರುವಂತ ಒಂದು ಆಲೋಚನೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಓದಿ ಮುಂದಕ್ಕೆ ಇದು ತಂದೆಯ ಮನಸ್ಸು ಅಥವಾ ಆತ್ಮಕ್ಕೆ ಸಮನಾಗಿರುತ್ತದೆ ಇದೆ ಅಂತ ಹೇಳ್ತಾರೆ ಇದು ತಂದೆಯ ಮನಸ್ಸು ಅಥವಾ ಏನಂತಾರೆ ಆತ ಆತ್ಮಕ್ಕೆ ಏನಾಗಿದೆ ಇದು ಸಮವಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಈ ಪವಿತ್ರಾತ್ಮ ಅಂತಂದ್ರೆ ಏನ್ ನೋಡಿದ್ರೆ ದೇವರ ಒಂದು ಮನಸ್ಸು ದೇವರೊಂದು ಏನಂತಾರೆ ಆಲೋಚನೆಗಳನ್ನ ಅರ್ಥ ಮಾಡ್ಕೊಂಡಂತ ಒಂದು ಏನಂದ್ರೆ ಒಂದು ದೇವ್ರು ಕೊಟ್ಟಂತ ಒಂದು ಶಕ್ತಿ ಅದರ ಓದಿ ಮುಂದಕ್ಕೆ ಹ ಸಂಬಂಧದಲ್ಲಿ ಆತನ ಸೌಕರ್ಯಗಳನ್ನು ಪ್ರತಿಯೊಬ್ಬ ಸದಸ್ಯನು ಉಪಯೋಗಿಸುವ ಅನುಪಾತದಲ್ಲಿ ಆತನ ಸ್ವಾಭಾವಿಕವಾದ ಮಾನಸಿಕ ಮತ್ತು ದೈಹಿಕ ತೊಂದರೆಗಳಲ್ಲಿ ಉಪಯೋಗ ಪಡ್ಕೊಳ್ಳುತ್ತಾನೆ ಇದು ಮಾನವ ಕುಲದ ಇಡೀ ಪ್ರಪಂಚದಲ್ಲಿ ಆಕ್ರಮಿಸಿಕೊಳ್ಳುತ್ತದೆ ಅಪೊಸ್ತಲನ ಮೂಲಕವಾಗಿ ದೇವರ ಮಾತುಗಳು ನಮ್ಮನ್ನು ಈ ರೀತಿಯಾಗಿ ನಿರ್ದೇಶಿಸುತ್ತದೆ ನಿಮ್ಮಲ್ಲಿ ಒಬ್ಬನಿಗೂ ಹೇಳುವುದೇನೆಂದರೆ ಯಾರೂ ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತಹ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ದೇಹಕ್ಕೆ ಅನುಸಾರವಾಗಿ ಅಲ್ಲ ಆದರೆ ನೂತನ ಸ್ವಭಾವಕ್ಕನುಸಾರವಾಗಿ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು ಅಲ್ವರ ಸೊ ಅದ್ಗೆ ಏನ್ ಮಾಡ್ತಾರೆ ಅಂದ್ರೆ ರೋಮರ 12:3 ಅಲ್ವರ ಸೊ ಅದ್ಗೆ ಹೇಳ್ತಾರೆ ಅಂತಂದ್ರೆ ಈ ಒಂದು ದೇವ್ರು ನಮ್ಗೆ ಕೊಡಂತ ಒಂದು ಮನಸ್ಸು ಆ ದೇವ್ರಿಗೂ ಇರೋಂತ ಒಂದು ಜ್ಞಾನ ಆ ಒಂದು ಇದು ಮೈಂಡ್ ನಮ್ಗೆ ಯಾವ ಒಂದು ಲೆವೆಲ್ ಕೊಡ್ತಾರೆ ಅಂತಂದ್ರೆ ಏನಂದ್ರೆ ನಮ್ಗಿರಂತ ಒಂದು ಏನಂತಾರೆ ವಿಶ್ವಾಸದ ಒಂದು ಮೇರೆಗೆ ಅಲ್ವ ನಮ್ಗೆ ಎಷ್ಟು ದೇವ್ರ ಮೇಲೆ ವಿಶ್ವಾಸ ಇರ್ತಾರೋ ಅಷ್ಟಿಗೆ ಮೇರೆಗೆ ಏನಾಗ ನಮ್ಗೆ ನಮ್ಗೆ ಇರೋದು ಅದು ವಚನ ಓದಿ ಅಂತೀನಿ ರೋಮಾಪುರದಲ್ಲಿ ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂತ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು ಹಂಗಾರೆ ಅಂದ್ರೆ ಅವ್ನಿಗೆ ಎಷ್ಟು ವಿಶ್ವಾಸ ಇದೆಯೋ ಅದ್ರ ಮೇಲೆ ಏನಾಗ್ತಾವ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗೋದಲ್ವ ಹಂಗಾರೆ ಅವ್ನಿಗೆ ದೇವ್ರ ಮೇಲೆ ಅಧಿಕವಾಗಿ ಪ್ರೀತಿ ನಂಬಿಕೆ ವಿಶ್ವಾಸ ಆಯ್ತು ಅಂದ್ರೆ ಅವನ ಕ್ರಿಯೆಗಳು ಏನಾಗ್ತಾರೆ ಹಂಗೆ ಹಂಗೆ ಬದಲಾವಣೆ ಅದ್ರ ಮೇಲೆ ಏನಾಗೋದು ಅವ್ಗೆ ಆ ಮೈಂಡ್ ಏನಾಗಿರೋದು ಅದು ಬರೋದು ಅಲ್ವರ ಅದೇ ಹೊಡಿತೀನಿ ಇನ್ನೊಂದು ವಚನ ಹೋದ್ರಿ ಫಸ್ಟ್ ಕೊರಿಂಥಿಯನ್ಸ್ ಸೆಕೆಂಡ್ ಚಾಪ್ಟರ್ ಫಸ್ಟ್ ಕೊರಿಂಥಿಯನ್ಸ್ ಸೆಕೆಂಡ್ ಚಾಪ್ಟರ್ 10th ವರ್ಸ್ ಮತ್ತು 11th ವರ್ಸ್ ನೋಡಿ ದೇವರು ನಮಗಾದ್ರೆ ಏನ್ ಮಾಡೋರಂತೆ ತನ್ನ ಆತ್ಮದ ಮುಖಾಂತರ ನಮ್ಗದನ್ನ ಪ್ರಕಟಣೆ ಮಾಡಿದಾರಂತೆ ಅಲ್ವರ ನೋಡ್ರ ದೇವರ ಒಂದು
ಅಗಾಧವಾದಂತ ವಿಷಯಗಳನ್ನು ಏನ್ ಮಾಡ್ತಾರೆ ಅಂತ ಅದನ್ನ ಪರಿಶೋಧಿಸ್ತಾರಂತೆ ಅಲ್ವರ. ಹೆಂಗೆ ಪರಿಶೋಧಿಸ್ತಾರೆ, ಹೆಂಗೆ ದೇವ್ರು ನಮ್ಗೆ ತಿಳಿಸ್ಕೊಡ್ತಾರೆ, ನೆಕ್ಸ್ಟ್ ವಚನದಲ್ಲಿ ಹೇಳ್ತಾ ಹೋಗ್ತೀನಿ. ನೋಡ್ರ ಮನುಷ್ಯನಿರಂತ ಅವನಿಗಿರಂತ ಒಳಗೆ ಏನೇನು ಆಲೋಚನೆಗಳು ಇದು ಯಾರು ಮಾತ್ರ ಗೊತ್ತಿರಕ್ಕೆ ಸಾಧ್ಯ? ಅವನು ಮಾತ್ರ ಗೊತ್ತಿರಕ್ಕೆ ಸಾಧ್ಯ, ಬೇರೆ ಯಾರು ಗೊತ್ತಿರಕ್ಕೆ ಸಾಧ್ಯನಾ? ಬೇರೆ ಯಾರು ಗೊತ್ತಿರಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ರ ಅದೇ ತರ ನೋಡ್ಬೇಕ್ರೆ ದೇವರ ಆಲೋಚನೆ ಯಾರು ಮಾತ್ರ ಗ್ರಹಿಸ್ಕೊಳಕ್ಕೆ ಸಾಧ್ಯ ಅಂದ್ರೆ ಆ ದೇವರ ಆತ್ಮವೇ ಗ್ರಹಿಸ್ಕೊಳಕ್ಕೆ ಸಾಧ್ಯ ಹೊರತು ಬೇರೆ ಯಾರಿಗೂ ಸಾಧ್ಯ ಅಂತ. ಅಂದ್ರೆ ಏನ್ ಅರ್ಥ ಇದು? ತಮ್ಮ ಒಳಗಡೆ ಇರುವಂತ ಆಲೋಚನೆನ ಅವ್ರು ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ, ಬೇರೆ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಏನರ್ಥ? ನಮ್ಮ ಮನಸ್ಸಲ್ಲಿರುವಂತ ಆಲೋಚನೆ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ದೇವರು ಅದರ ಮನಸ್ಸಲ್ಲಿ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯನಾ? ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ ಅಲ್ವಾ? ಇವಾಗ ಹೇಳ್ತಾರೆ ಗೊತ್ತಾ, ಏನಪ್ಪ ನನ್ನ ಮನಸ್ಸನ್ನೇ ಅರ್ಥ ಮಾಡ್ಕೊಳಲ್ಲ ಅಂತ. ಅಂದ್ರೆ ಏನ್ ಮೀನಿಂಗು? ಏನ್ ಮೀನಿಂಗು ಅಂದ್ರೆ ಕೆಲವು ಜನಕ್ಕೆ ಹೆಂಗೆ ಕೆಪಾಸಿಟಿ ಇರ್ತಾರಂದ್ರೆ ಅವ್ರಿಗೆ ಎಷ್ಟು ಕ್ಲೋಸ್ ಆಗಿರ್ತಾರೋ ಅಷ್ಟು ಕ್ಲೋಸ್ ಆಗಿ ಏನ್ ಮಾಡ್ಬೋದು ಅವ್ರ ಮೈಂಡ್ ಏನ್ ಮಾಡಲ್ಲವ ಅರ್ಥ ಮಾಡ್ಕೊಬೋದು ಅಲ್ವರ. ಹೆಂಗೆ ಇವಾಗ ತಾಯಿ ಬಂದ್ಬಿಟ್ಟು ಈ ಮಗು ನೋಡಿದ ತಕ್ಷಣ ಮಗು ಏನಕ್ಕೆ ಹೇಳ್ತಾ ಇದೆ ಅಥವಾ ಮಗು ಏನಕ್ಕೆ ದುಃಖದಲ್ಲಿದೆ, ಮಗು ಏನಕ್ಕೆ ಒಂಥರ ಇದಾಗಿದೆ ಅಂತ ಅಂದ್ಬಿಟ್ಟು ಕಷ್ಟದಲ್ಲಿ ಇದೆ ಅಂದ್ಬಿಟ್ಟು ಯಾರು ಗೊತ್ತಾಗ್ತದೆ? ತಾಯಿ. ಯಾಕಂದ್ರೆ ತಾಯಿಗೆ ಏನಾಗಿದೆ ಮಗು ಮೇಲೆ ಇವಾಗ ಅಷ್ಟು ಅಟ್ಯಾಚ್ಮೆಂಟ್ ಇದೆ. ಅದೇ ಥರ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಅವ್ರು ತುಂಬ ಡಲ್ಲಾಗಿ ಬರ್ತಾನೆ ಅಂತಂದ್ರೆ ನೋಡಿದ ತಕ್ಷಣ ಏನು ಮಾಡ್ತಾನೆ, ಓ ಏನಕ್ಕೆ ಡಲ್ಲಾಗಿದ್ಯಾ, ಓ ಏನೋ ಆಗಿರ್ಬೇಕು, ಇದೇ ಥರ ರೀಸನು ಅಂತ ಅದೇನು ಮಾಡ್ತಾರೆ ಹೇಳ್ತಾರೆ. ಇಲ್ಲ ಹೆಂಗೆ ಹೇಳ್ಬೋದು, ಅಷ್ಟು ಕ್ಲೋಸ್ ಆಗಿ ಏನಾಗುತ್ತೆ ಅವತ್ತೆ ಅವತ್ತ ಅನ್ಯತೆಯಲ್ಲಿ ಬೆಳೆದಿರ್ತಾರೆ. ಅದರ ಇವನು ಏನೇ ಹೇಳ್ಬೋದು ಅವಾಗ ಹೇಳ್ಬಿಡ್ತಾನೆ, ಇಲ್ಲ ಕಣ ಇದೇ ರೀಸನ್ ಹೇಳ್ತಾರೆ, ನೀವು ಸುಮ್ಮನೆ ಏನು ಮಾಡ್ತಾ ಇದ್ದಾನೆ ನನಗೆ ಏನಂತಾರೆ ಇದು ಮಾಡ್ಬಾರ್ದು ಅಂದ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ತಾರೆ ಗೊತ್ತಾ. ಆ ರೀತಿನೇ ಏನಕ್ಕೆ ಅವ್ರ ಮನಸ್ಸು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂತಂದ್ರೆ ಅವರ ಜೊತೆಗೆ ಏನಾಗಿದೆ ಅಷ್ಟಂತೂ ಫೆಲೋಶಿಪ್ ಇಟ್ಕೊಂಡ್ರೆ ಅಂದ್ರೆ ಅಷ್ಟು ಕ್ಲೋಸ್ ಆಗಿ ಬೆಳೆದಿರೋದಿಂದಾನೆ. ಅಂದ್ರೆ ಇದೇ ತರ ದೇವ್ರ ಮನಸ್ಸು ಅರ್ಥ ಮಾಡ್ಕೊಬೇಕಂದ್ರೆ ಆ ದೇವ್ರಿಗೆ ಏನಾಗಿರ್ಬೇಕು ಇವಾಗ ಕ್ಲೋಸ್ ಆಗಿರ್ಬೇಕು. ದೇವ್ರಿಗೆ ಏನ್ ಕ್ಲೋಸ್ ಆಗಿರೋಕೆ ಸಾಧ್ಯ ಅಂದ್ರೆ ಆ ವಾಕ್ಯದ ಒಂದು ಮೇಲೆಗೆನೆ. ಅದಕ್ಕೆ ಹೇಳ್ಬಿಟ್ರಲ್ಲ ವಿಶ್ವಾಸ ಹೆಂಗ್ ಬೆಳೆದು ಕೇಳಿದ್ರಿಂದ ಬೆಳೆಯೋದು ಅದ್ರ ಕೇಳ್ತಾನೆ ಆಗ್ತಾರೆ ವಿಶ್ವಾಸ ನಂಬಿಕೆ ಬೆಳೆಯೋದು ಅದರ. ಅದೇ ಹೊಡ್ಬೇಕಾದ್ರೆ ದೇವ್ರ ವಾಕ್ಯನ ಎಷ್ಟು ಅಧಿಕವಾಗಿ ಕೇಳ್ತೀರೋ ಆವಾಗ ನಮ್ಮಲ್ಲಿ ವಿಶ್ವಾಸ ಅಷ್ಟು ಬೆಳೀತಾರೆ. ಆ ವಿಶ್ವಾಸ ಬೆಳವಾಗ ಏನಾಗ್ತಾರೆ ಆಟೋಮೆಟಿಕ್ ಆಗಿ ದೇವ್ರ ಮೈಂಡ್ ತಕ್ಕಂತ ನಮ್ಮ ಮೈಂಡ್ ಏನಾಗ್ತಾರೆ ಇವಾಗ ಚೇಂಜ್ ಆಗ್ತಾರೆ ಅಲ್ವರ. ನೋಡಿದ್ದೀನಿ ಒಬ್ಬ ಹುಡುಗ ಏನಂತಾರೆ ಒಬ್ಬ ಹುಡುಗಿನ ಪ್ರೀತಿ ಮಾಡ್ತಾರೆ ಅಂತಂದ್ರೆ ಅಥವಾ ಮದುವೆ ಆದ್ಮೇಲೆ ಅಂತಾರೆ ಒಬ್ಬ ಗಂಡ ಹೆಣ್ಣಿಬ್ರು ಹುಡುಕಿ ಬಿಡ್ಬೇಕಂದ್ರೆ ಒಬ್ಬೊಬ್ರು ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಬೇಕು. ಇಲ್ಲರ ಇವ್ರು ನೆಗೆಟಿವ್ ಅಲ್ಲಿ ಇದ್ರೆ ಪಾಸಿಟಿವ್ ಇದ್ರೆ ಸಂಸಾರ ಹೋಗ್ತದ ದಿನ ಏನಾಗ್ತದೆ ಬರೀ ಎಲ್ಲಾನೇ ಆಗ್ತದೆ. ಅದಕ್ಕೆ ನೋಡ್ಬೇಕಾದ್ರೆ ಇಬ್ರು ಒಂದಾಗೆ ಒಂದು ಹೊಂದಾಣಿಕೆ ನಡಿಬೇಕು. ಒಬ್ಬೊಬ್ರು ಮನ್ಸೆ ಮಾಡಕ್ಕೆ ಅರ್ಥ ಮಾಡ್ಕೊಂಡು ಅದರ ಏನಂತಾರೆ ಒಂದು ಏನಂತಾರೆ ಈ ಅನ್ಸರ್ಸ್ಕೊಂಡೇ ಮಾಡ್ಬೇಕು ಹೋಗ್ಬೇಕು. ಈ ಅನ್ಸರ್ಸ್ಕೊಂಡು ಬರೋಂತ ಅವ್ನ ಮನೋಭಾವ ಹೆಂಗ್ ಬಿಡ್ತಾರೆ ಅಂತಂದ್ರೆ ಒಬ್ರು ಅವನ ಅರ್ಥ ಮಾಡ್ಕೊಂಡ್ರಿ. ಅಂದ್ರೆ ಇದೇ ತಗೊಳ್ಬೇಕಾದ್ರೆ ಈ ದೇವ್ರನ್ನ ಅರ್ಥ ಮಾಡ್ಕೊಂಡು ದೇವ್ರ ತರ ಮೈಂಡ್ ನಮ್ಮಲ್ಲಿ ಬೆಳಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ದೇವ್ರ ವಾಕ್ಯ ಮಾಡ್ಬೇಕು. ಅದಕ್ಕೆ ಹೋಗಿ ತಿಳ್ಕೊಬೇಕು. ಅದಕ್ಕೆ ಹೇಳ್ತಾರಲ್ಲ ನಾವು ಏನಂತ ಹೇಳ್ತಾರೆ ಈ ದೇವ್ರ ಸಭೆಗೆ ದಯಪಾಲಿಸಿರೋದು ಹೆಂಗೆ ಅಂತಂದ್ರೆ ಅವ್ರ ವಿಶ್ವಾಸ ತಕ್ಕಂತ ಏನ್ ಮಾಡ್ತಾರೆ ದೇವ್ರ ಅವ್ರ ಮೈಂಡ್ ಅಲ್ಲಿ ಆ ಡೆವಲಪ್ಮೆಂಟ್ ಆಗ್ತಾರೆ ಅಂತ ಹೇಳ್ತಾರೆ. ನೋಡ್ತೀನಿ ನೆಕ್ಸ್ಟ್ ಆಮೇಲೆ ಓದಿಂತೀನಿ. ತಮ್ಮನ್ನು ಮೆಚ್ಚಿಕೊಳ್ಳುವುದನ್ನು ಜಯಿಸುವ ಮತ್ತು ತಮ್ಮ ಸ್ವಂತ ಮೇಧಾಶಕ್ತಿಗಳಿಗೆ ತಕ್ಕಂತೆ ದೃಢವಾದ ಆತ್ಮನನ್ನು ಹೊಂದಿಕೊಳ್ಳುವ ಈ ಕಾರ್ಯವು ಜೀವನ ಪರ್ಯಂತದ ಕಾರ್ಯವಾಗಿದೆ. ಆದರೆ ತಮ್ಮ ಹೆಮ್ಮೆಯನ್ನು ಸರಿಪಡಿಸಿಕೊಳ್ಳುವ ಈ ಕಾರ್ಯದಲ್ಲಿ ಕರ್ತನ ಮಾತುಗಳಿಂದ ಅವರಿಗೆ ಸಹಾಯ ದೊರೆಯುತ್ತದೆ. ಮಾತ್ಯರೆಂದರೆ ಶಾಂತರಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಸತ್ಯ ಸಂಗತಿ ಏನಂದ್ರೆ ಲೋಕದ ಕ್ರಮಗಳಿಗನುಸಾರವಾಗಿ ನಿಮಿಷ ಅದೇ ಹೇಳ್ಬೇಕಾದ್ರೆ ಹೇಳ್ತಾ ಇದ್ರೆ ಈ ತರ ಒಂದು ಡೆವಲಪ್ಮೆಂಟ್ ಆಗೋದು ಹೆಂಗೆ ಅಂತಂದ್ರೆ ಏನಂದ್ರೆ ಅದು ವಾಕ್ಯದ ಒಂದು ಆಧಾರದ ಮೇಲೆಗೇನೆ ಅಂತಾರೆ. ದೇವ್ರ ವಾಕ್ಯದ ಮುಖಾಂತರ ಹಾಕ್ತಾರೆ ನಮ್ಗೆ ಒಂದು ದೇವ್ರ ಸಪೋರ್ಟ್ ಕೊಡ್ತದೆ. ಇದೆಲ್ಲ ಅಂದ್ರೆ ಇದು ಲೈಫ್ ಲಾಂಗ್ ಪ್ರೊಸೆಸ್, ಸಾಯೋವರೆಗೆ ಆಗ್ತದೆ ಈ ಡೆವಲಪ್ಮೆಂಟ್ ಆಗ್ತಾನೆ ಇರ್ತಾರೆ. ಆದ್ರೆ ಈ ಡೆವಲಪ್ಮೆಂಟ್ ಆಗೋದು ಹೆಂಗೆ ಅಂತಂದ್ರೆ ಈ ವಾಕ್ಯದ ಒಂದು ಆಧಾರದ ಮೇಲೆ ಎಕ್ಸಾಂಪಲ್ ಇವಾಗ ನಮ್ಗೆ ಏನಂದ್ರೆ ತುಂಬಾ ಹುಬ್ಬಿಕೊಳ್ಳುವಂತ ಮನೋಭಾವ ಇತ್ತು ಅಂದ್ರೆ ಅದರ ಎಲ್ಲರೂ ನಮ್ಮನ್ನ ರೆಕಗ್ನೈಸ್ ಮಾಡ್ಬೇಕು, ಎಲ್ಲರೂ ನಮ್ಮನ್ನ ಹೈಲೈಟ್ ಮಾಡ್ಕೊಬೇಕು, ಎಲ್ಲರ ಮುಂದೆ ನಾವು ಏನಾಗಿರ್ಬೇಕು ತುಂಬಾ ಗೌರವಸ್ಥನಾಗಿರ್ಬೇಕು, ಎಲ್ಲರ ಮುಂದೆ ಏನಿರ್ಬೇಕು ಇದಾಗಿರ್ಬೇಕು ಅಂತಂದ್ಬಿಟ್ಟು ನಮ್ಗೆ ಮೈಂಡ್ ಇತ್ತು ಅಂದ್ರೆ ಇದನ್ನ ಓವರ್ಕಮ್ ಮಾಡೋದ ಹೆಂಗೆ ವಾಕ್ಯದ ಮುಖಾಂತರ. ಅದರ ಯಾವ ವಾಕ್ಯಗಳ ಮುಖಾಂತರ ಎರಡು ಮೂರು ವಾಕ್ಯ ಹೇಳ್ತಾರೆ ಅಂತೀನಿ. ಏನಂತಾರೆ ದೀನರು ಧನ್ಯರು ಅವ್ರ ಭೂಮಿ ಏನ್ ಮಾಡ್ತಾರೆ ಬಾಧ್ಯರಾಗ್ತಾರೆ ಅಂತಂದ್ಬಿಟ್ಟು ಅದರ ಸರಿ ಹೇಳ್ಬೇಕ್ರೆ ಆ ಒಂದು ವಾಕ್ಯ ನಮ್ಮಲ್ಲಿ ಇತ್ತು ಅಂದ್ರೆ ನಮ್ಗೇನಾಗ್ತದೆ ಹೇಳ್ತಾರೆ ನಾವು ಅಹಂಕಾರಿಗಳಾಗಿ ಏನ್ ಮಾಡ್ಬಿಡ್ದು ನಡ್ಕೊಂಬಿಡೋದು ನಮ್ಗೆ ಏನ್ತಾರೆ ಅಲ್ಲಿ ಅಲ್ಲೇ ಒಂದು ಪ್ರೇರಣೆ ಆಗ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಏನ್ರಿ ದೇವರು ಅಹಂಕಾರಿಗಳನ್ನ ಏನ್ ಮಾಡ್ತಾರೆ ಎದುರಿಸ್ತಾರೆ ಅಂತ ತುಂಬಾ ತಗ್ಗಿಸ್ ನೋಡೋರು ಏನ್ ಮಾಡ್ತಾರೆ ದೇವರು ಕೃಪೆ ಕೊಡ್ತಾರೆ. ಈ ವಚನಗಳು ಓದ್ತಾ ಇರ್ಬೇಕು ನಮ್ಗೆ ಏನಾಗ್ತದೆ ಹೌದಪ್ಪ ಇದು ನಮ್ಗೆ ಇರ್ಬಾರ್ದು ಇದು ಯಾರಿಗಿಷ್ಟ ಇಲ್ಲ
ದೇವ್ರಿಗೆ ಇಷ್ಟ ಇಲ್ಲ ಅಲ್ಲ ರಾಯ್ತ ನೋಡ್ಬೇಕಾದ್ರೆ ತುಂಬಾ ಅಹಂಕಾರಿಗೆ ಎಕ್ಸಾಂಪಲ್ ಆಗಿದೆ ಅಂದ್ರೆ ಲೂಸಿಫರ್ ಅದರ ಎಷ್ಟು ಒಂದು ಎಂದ್ರೆ ಸರ್ವ ಸುಲಕ್ಷಣ ಶಿರೋಮಣಿ ಅದರ ಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರವಾಗಿಂತ ಅವ್ರದ್ದು ಏನ್ ಮಾಡಕ್ ಹೋಗಿಲ್ಲ ದೇವ್ರ ಲೆಕ್ಕ ಇಟ್ಕೊಂಡಿಲ್ಲ ಅಂತಂದ್ರೆ ಈ ನಮ್ಮನ್ನೆಲ್ಲ ಯಾವ ಲೆಕ್ಕ ಇಟ್ಕೊಂತಾರೆ. ಸೊ ಈ ರೀತಿ ಆ ವಾಕ್ಯಗಳು ನಮ್ಮಲ್ಲಿ ಇರ್ಬೇಕು ನಮ್ಗೆನಾಗ್ತದೆ ಹೌದು ನಾವು ನಡಿಬಾರ್ದು ಅಂತ ಮೇನ ಇವಾಗ ಇವಾಗ ಆ ಒಂದು ಪ್ರೇರಣೆ ಆಗ್ತದೆ ಅಲ್ವ. ಸೊ ಇದೆಲ್ಲ ಬದಲಾವಣೆಗೆ ಆಗದೆ ಏನಂದ್ರೆ ಏನ್ರಿ ಆ ವಾಕ್ಯದ ಒಂದು ಆಧಾರದ ಮೇಲೆ ಅದರ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ ಏನ್ ಹೇಳ್ತಾರೆ ನನ್ನ. ಮತ್ತು ಅವರವರ ಬುದ್ಧಿವಂತಿಕೆಯ ಸ್ವಂತ ಅಂದಾಜಿಗೆ ತಕ್ಕಂತೆ ದೇವರು ಹೆಚ್ಚು ಮಹನೀಯರನ್ನಾಗಲಿ ಹೆಚ್ಚು ಬುದ್ಧಿವಂತರನ್ನಾಗಲಿ ಆರಿಸಿಕೊಳ್ಳಲಿಲ್ಲ. ಬದಲಾಗಿ ವಿಶ್ವಾಸದಲ್ಲಿ ಐಶ್ವರ್ಯವಂತರಾದ ಈ ಲೋಕದ ಬಡವರನ್ನು ದೇವರು ಆರಿಸಿಕೊಂಡಿದ್ದಾನೆ. ಅವರು ತಮ್ಮ ಸ್ವಂತ ಬುದ್ಧಿವಂತಿಕೆಯ ಮೇಲೆ ಅಥವಾ ನೈತಿಕತೆಯ ಮೇಲೆ ನಂಬಿಕೆ ಇಡುವವರಲ್ಲ. ಆದರೆ ಅವರು ಕ್ರಿಸ್ತನನ್ನೇ ತಮ್ಮ ವಿವೇಕವಾಗಿ ನ್ಯಾಯ ನಿರ್ಣಾಯಕನನ್ನಾಗಿ ಮತ್ತು ತಮ್ಮೆಲ್ಲವನ್ನಾಗಿ ಆರಿಸಿಕೊಂಡಿದ್ದಾರೆ. ಅಲ್ವರ ಅದೇ ನೋಡ್ಬೇಕೇನು ಹೇಳ್ತಾರಂದ್ರೆ ದೇವರು ಆಯ್ಕೆ ಮಾಡಿರೋದು ಎಂತ ಆಯ್ಕೆ ಮಾಡಿದಾರೆ ಅಂತಂದ್ರೆ ಏನ್ರಿ ಲೋಕದಲ್ಲಿ ಅನೇಕವಾಗಿ ಇರೋಂತ ಏನ್ರಿ ಜ್ಞಾನಿಗಳಾಗ್ಲಿ ಬುದ್ಧಿವಂತರಾಗ್ಲಿ ಏನ್ ಮಾಡ್ಕೊಳ ದೇವರು ಆಯ್ಕೆ ಮಾಡ್ಲಿಲ್ಲ ಎಂತ ಆಯ್ಕೆ ಮಾಡಿದಾರಂತೆ ಕೆಲ್ಸಕ್ಕೆ ಬಾರ್ದಿರೋನ್ ಏನ್ ಮಾಡಿದಾರಂತೆ ಅಂತವ್ರನ್ನ ಆಯ್ಕೆ ಮಾಡಿರೋದು ಏನಕ್ಕೆ ಅಂದ್ರೆ ಇಂಥವ್ರಿಗೆ ಆ ಒಂದು ತಗ್ಗಿಸ್ಕೊಂಡಿರೋ ಒಂದು ಮನೋಭಾವ ಇರೋದು. ಅಲ್ವರ ಅಂದ್ರೆ ದೇವ್ರ ವಾಕ್ಯಕ್ಕೆ ಸರೆಂಡರ್ ಆಗಂತ ಒಂದು ಕೆಪಾಸಿಟಿ ಯಾರಿಗಿದೆ ಆ ಒಂದು ಇದು ಯಾರಿಗಿದೆ ಕ್ವಾಲಿಟಿ ಇಂಥವ್ರಿಗೆ ಇರೋದು. ಅಲ್ವರ ಯಾಕಂದ್ರೆ ಎಲ್ಲಾ ಚೆನ್ನಾಗಿ ಇರೋರ್ಗೆ ಏನಂತೆ ಆ ಒಂದು ಸರೆಂಡರ್ ಆಗಂತ ಮನೋಭಾವ ಏನಾಗಿರಲ್ಲ ಒಪ್ಪಿಸ್ಕೊಳ್ಳೋ ಅಂತ ಮನೋಭಾವ ಇರಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಎಂತವನ್ನ ಸತ್ಯ ಕೈಕೊಂಡು ಮಾಡೋರಂದ್ರೆ ಇಂಥವ್ರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಅದರಂತೆ ಆತ್ಮನ ಅಂಜಿಕೆ ಇರುವವರು ಸಹ ಅದನ್ನು ಪಡಕೊಂಡರೆ ಸತ್ಯದ ಆತ್ಮನ ಪ್ರೀತಿಯ ಆತ್ಮನ ಮೂಲಕ ತಟಸ್ಥಗೊಳಿಸಿಕೊಳ್ಳಲು ಸಹಾಯ ಪಡ್ಕೊಳ್ಳುತ್ತಾರೆ. ಯಾಕೆಂದರೆ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಅವರು ದೇವರನ್ನು ಆತನ ವಾಕ್ಯಗಳ ಮೂಲಕ ಮತ್ತು ಅದರಲ್ಲಿ ಅಡಗಿರುವ ಆತನ ಕೃಪಾ ಯೋಜನೆ ಅರಿತುಕೊಳ್ಳಲು ಕಲಿಯುವಾಗ ಅನೇಕರನ್ನು ತೊಂದರೆ ಪಡಿಸುವ ಅವರ ಮನಸ್ಸಿನಲ್ಲಿರುವ ಭಯಾನಕವಾದ ಅಂಜಿಕೆ ಎಂಬ ದೊಡ್ಡ ದುಸ್ವಪ್ನವನ್ನು ತೆಗೆದುಹಾಕುತ್ತದೆ. ಅಂಜಿಕೆಯ ಬದಲಾಗಿ ಅದು ಅವರಲ್ಲಿ ನಿರೀಕ್ಷೆಯನ್ನುಂಟು ಮಾಡುತ್ತದೆ. ಈ ನಿರೀಕ್ಷೆಯು ನಾಚಿಕೆಯನ್ನುಂಟು ಮಾಡುವುದಿಲ್ಲ. ಯಾಕೆಂದರೆ ದೇವರ ಪ್ರೀತಿಯು ಪವಿತ್ರಾತ್ಮನ ಮೂಲಕ ಅವರ ಹೃದಯದ ತುಂಬೆಲ್ಲ ಚೆಲ್ಲಲ್ಪಟ್ಟಿದೆ. ಈ ಆತ್ಮವು ದೃಢವಾದ ಮನಸ್ಸಿನ ಆತ್ಮವಾಗಿದೆ. ಅದರ ಏನೇನ್ ಮಾಡ್ತಾರೆ ಅಲ್ಲಿ ಎಕ್ಸಾಂಪಲ್ ಕೊಟ್ರು ಒಂದು ಪ್ರೈಡ್ ಕೊಟ್ರು. ಇಲ್ಲೇನು ಎಕ್ಸಾಂಪಲ್ ಕೊಡ್ತಾರೆ ಅಂತಂದ್ರೆ ಈ ಒಂದು ಫಿಯರ್ ಭಯ ಅದರ ಈ ಲೋಕದಂತ ಎಲ್ಲ ಜನಗಳಿಗೆ ಏನಿದೆ ಒಂದು ಭಯ ಇರ್ತಾರೆ. ಅಂದ್ರೆ ಏನೇ ಒಂದು ಕಾರ್ಯ ಮಾಡ್ಬೇಕಾದ್ರೆ ಅಂತಾರೆ ಒಂದು ಭಯ ಅಯ್ಯೋ ಹಿಂಗ್ ಮಾಡ್ಬಿಟ್ರೆ ಹಿಂಗಪ್ಪ ಆಗ್ಬಿಡ್ತದೆ ಹಂಗ್ ಮಾಡಿದ ಏನಾಗ್ಬಿಡ್ತಾರೆ ಅಂದ್ಬಿಟ್ಟು ಏನ್ ಮಾಡಕ್ ಹೋಗಲ್ಲ ಏನು ಮಾಡಕ್ ಹೋಗಲ್ಲ ಇದ್ದಂತ ಏನ್ಬಿಡ್ತಾರೆ ಸ್ಪೋತಾಗ ಹೋಗ್ಬಿಡ ಬಿಟ್ಬಿಡ್ತಾರೆ. ಅದರ ಸರಿ ಹೋಗ್ಬೇಕಾದ್ರೆ ಈ ಒಂದು ಭಯನ ಓವರ್ಕಮ್ ಮಾಡಕ್ಕೆ ದೇವ್ರು ಯಾವ ಸಹಾಯ ಮಾಡ್ತಾರೆ ಅಂತಂದ್ರೆ ಒಂದು ವಚನ ಇದಲ್ವಾ ಏನಂದ್ರೆ ದ ಪರ್ಫೆಕ್ಟ್ ಲವ್ ಕ್ಯಾಸ್ಟ್ ತತ್ ಫಿಯರ್ ಅಂತ ಹೇಳ್ತಾರೆ. ಪರಿಪೂರ್ಣ ಅಂತ ಪ್ರೀತಿ ಇದ್ರೆ ಅಲ್ಲಿ ಹೆದರಿಕೆ ಇಲ್ಲ ಅಂತ ಅಂದ್ಬಿಟ್ಟು. ಸೊ ನೋಡ್ಬೇಕ್ರೆ ನಮ್ಗೆ ನಿಜವಾದ ದೇವ್ರ ಮೇಲೆ ಪ್ರೀತಿ ಇದ್ಬಿಟ್ರೆ ಏನಾಗ್ತದೆ ಆ ಭಯ ಅಂತಂದ್ಬಿಟ್ಟು ಏನಾಗಿರಲ್ಲ ಅದು ಬರಲ್ಲ. ಅಂದ್ರೆ ಹಂಗಂದ್ರೆ ನಮ್ಮಲ್ಲಿ ಭಯ ಇತ್ತು ಅಂದ್ರೆ ಏನಿಲ್ಲ ಏನಿಲ್ಲ ಅಂತ ಅರ್ಥ ಒಂದು ಪ್ರೀತಿ ಇಲ್ಲ ಅಂತ ಅರ್ಥ. ಅವಾಗ ನಮ್ಗೆ ಏನಾಗ್ತಾರೆ ಈ ವಾಕ್ಯ ಓದ್ತಾ ಇರ್ಬೇಕ್ರೆ ಓ ನಾವೇನ್ ಮಾಡ್ಕೋ ಪ್ರೀತಿನ ಬೆಳೆಸ್ಕೋಬೇಕು ಅಂತ ನಮ್ಗೆ ಏನಾಗ್ತದೆ ಅಲ್ಲಿ ಅಲ್ಲಿ ಬರ್ತಾರೆ ಆ ಪ್ರೀತಿನ ಹೆಂಗ್ ಬೆಳೆಸ್ಕೊಳಕ್ ಸಾಧ್ಯ. ಅದಕ್ಕೆ ಹೆಂಗೆ ಮೋಟಿವೇಶನ್ ಅಂದರೆ ಅನೇಕ ಒಂದು ಏನಂತಾರೆ ಬೈಬಲ್ ಇರೋಂಥ ಅನೇಕ ಒಂದು ಇನ್ಸಿಡೆಂಟ್ಸ್ಗಳು ಅಂದ್ರೆ ಆ ಇನ್ಸಿಡೆಂಟ್ಗಳ ಮುಖಾಂತರ ಅಥವಾ ಅನೇಕ ಒಂದು ಕಾರ್ಯಗಳ ಮುಖಾಂತರ ದೇವ್ರೇನು ಮಾಡ್ತಾರೆ ನಮಗೆ ಆ ಒಂದು ಏನು ಮಾಡ್ತಾರೆ ಬಲನ ಕೊಡ್ತಾರೆ. ಅಂದ್ರೆ ಉದಾಹರಣೆ ನೋಡ್ಬೇಕಾದ್ರೆ ಏನ್ರಿ ಅಬ್ರಹಾಮ ಲೋತ್ ಅಂದ್ರೆ ಅಬ್ರಹಾಮ ಏನ್ರಿ ತನ್ನ ಸಹೋದರ ಇಂದ್ರೆ ಲೋತ್ನ ಬಿಡ್ಬೇಕಾದ್ರೆ ಎಂಥ ಒಂದು ಡಿಸಿಷನ್ ಅದ್ರ ಅದು ಬಿಟ್ರ ಅದರ ಬಿಟ್ರು ಏನಕ್ಕೋಸ್ಕರ ಅಂದ್ರೆ ಯಾವ ಒಂದು ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ರು ಅಂದ್ರೆ ದೇವ್ರಿಗೆ ಏನ್ ಮಾಡಿದ್ರು ಇಂಪಾರ್ಟೆನ್ಸ್ ಕೊಟ್ರು ಅಂದ್ರೆ ಅದೇ ತಗೊಂಡ್ಬೇಕು ಅಬ್ರಹಾಮ್ ನೆಕ್ಸ್ಟ್ ಏನ್ ಬಿಟ್ರು ಅಂದ್ರೆ ಅವ್ರ ತಂದೆ ಮನೆ ಬಿಟ್ರು ಅದರ ಎಷ್ಟು ದೊಡ್ಡ ಶ್ರೀಮಂತನಾಗಿರೋ ಅಬ್ರಹಾಮ್ ಬಿಡ್ಬೇಕಂದ್ರೆ ದೊಡ್ಡ ಶ್ರೀಮಂತ ಅಂದ್ರೆ ಅಲ್ಲೇ ಇದ್ರೆ ಎಷ್ಟು ಶ್ರೀಮಂತಿಕೆ ಇರೋದು. ಸೊ ಅದನ್ನೆಲ್ಲ ಬಿಟ್ಬೋದು ಏನಕ್ಕೆ ಏನಕ್ಕೆ ಬಿಟ್ಬೋದು ಅಂದ್ರೆ ಇಂಪಾರ್ಟೆನ್ಸ್ ಕೊಟ್ಟಿದ್ ಯಾವ್ದಿಗೆ ದೇವ್ರಿಗೆ. ಅಲ್ವರ ಅದೇ ತಗೊಂಡ್ಬೇಕು ನೆಕ್ಸ್ಟ್ ಅವ್ರ ತಂದೆ ಅದರ ಅವ್ರ ತಂದೆ ಕೂಡ ಮಣ ಒಂದು ಬಿಟ್ರು ಅಲ್ವರ ನೆಕ್ಸ್ಟ್ ಏನ್ ಮಾಡ್ತಾರೆ ಲೋತನ ಬಿಡ್ತಾರೆ. ನೆಕ್ಸ್ಟ್ ಯಾರನ್ನ ಬಿಡ್ತಾರೆ ಆಗಾರ್ನ ಹಾಗಾದ ಮದುವೆ ಮಾಡ್ಕೊಂತಾರೆ. ಅದರ ಆಗಾರ್ನ ಕೂಡ ಏನ್ ಮಾಡ್ತಾರೆ ಬಿಟ್ಬಿಡ್ತಾರೆ. ಆಗಾರ್ನ ಬಿಡಕ್ಕೆ ಯಾರು ಪ್ರೇರಣೆ ಮಾಡಿದ್ರು ದೇವ್ರೇನ್ ಮಾಡ್ತಾರೆ ಅಲ್ಲಿ ಗೈಡ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಮಾಂಸಕ್ಕೆ ಮಾಂಸವಾಗಿರೋದನ್ನ ಏನ್ ಮಾಡೋದು ನೀವು ಅದನ್ನ ಬಿಟ್ಟಾಕು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡೋದು ಯಾರು ಕೊಟ್ರು ಅಬ್ರಹಾಮು ದೇವ್ರಿಗೆ. ಅಂದ್ರೆ ಕೊನೆಗೆ ಏನ್ ಮಾಡ್ತಾರೆ ದೇವ್ರು ಯಾವ ತರ ಟೆಕ್ಸ್ಟ್ ಕೊಡ್ತಾ ಅಂದ್ರೆ ಇವನ್ ಇಸಾಕನ ಕೂಡ ಬಿಟ್ಕೊಡು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ದೇವ್ರಿಗೆ ಇಸಾಕನ್ ಬೇಕಾಗಿಲ್ಲ ಅದರ ಹಾಗೆ ಅಬ್ರಹಾಮ್ ಏನೆಲ್ಲ ಬಿಟ್ಟು ದೇವ್ರೇನ್ ಮಾಡ್ತಾರೆ ಅಬ್ರಹಾಮ್ಗೆ ಎಲ್ಲ ವಾಪಸ್ ಕೊಟ್ರು ಅಂತ ಬೈಬಲ್ ಓದ್ತೀರಿ ಅದರ. ಸೊ ಅಬ್ರಹಾಮ್ ಏನ್ ಮಾಡೋ ಕಾರಣ ಅವ್ರ ತಂದೆ ಊರ್ನ ಬಿಟ್ರು ಅದರ ದೇವ್ರೇ ಅಂತಂದ್ರು ಇಡೀ ಲೋಕನೇ ನಿನ್ನ ಸಂತತಿ ಮುಖಾಂತರ ಆಶೀರ್ವಾದ ಮಾಡ್ಬೇಕು ಅಂತಂದ್ಬಿಟ್ಟು ಒಂದು ಇದೇ ಕೊಟ್ಬಿಟ್ರು ಆಣೆ ಇಟ್ಬಿಟ್ಟು ಹೇಳ್ಬಿಟ್ರು ಅದರ. ಆಮೇಲೆ ಹಾಗಾರ್ನ ಬಿಟ್ರು ಹಾಗಾರ್ನ ದೇವ್ರು ಶಪಸ್ಬಿಟ್ರ ಅಂದ್ರೆ ಇಲ್ಲ ಹಾಗಾರ ಮುಖಾಂತರ ಕೂಡ ಏನ್ ಮಾಡೋದು ಒಂದು ಸಂತತಿನ
ಆಶೀರ್ವಾದ ಮಾಡಿದ್ರು. ಅದೇ ತಗೊಳ್ಬೇಕಾದ್ರೆ ಇಸಾಕರ ಬಿಟ್ಕೊಟ್ರು, ಇಸಾಕರ್ ವಾಪಸ್ ಮಾಡೋದವ್ರು, ಪುನರ್ತನದಲ್ಲಿ ಪಡೆದಂತ ರೀತಿಯಲ್ಲಿ ಪಡೆದ್ರಂತಂದ್ರೆ. ಸೊ ಈ ರೀತಿ ನಮ್ಮೆಲ್ಲ ಭಯ ಇತ್ತು, ಅಯ್ಯೋ ಬಿಟ್ಕೊಡ್ಬೇಕು, ಅಯ್ಯೋ ಏನೋ ಮಾಡ್ಬೇಕು, ದೇವ್ರ ಸತ್ತಿಗೆ ನಿಂತ್ಕೊಬೇಕು, ಬಿಡ್ಬೇಕು ಅಂತಂದ್ಬಿಟ್ಟು ಭಯ ಇತ್ತು ಅಂದ್ರೆ ಇದನ್ನ ಹೆಂಗ್ ಓವರ್ಕಮ್ ಮಾಡೋದು? ಹೀಗಂದ್ರೆ ವಾಕ್ಯ, ಈ ವಾಕ್ಯದಲ್ಲಿ ದೇವ್ರ ಮಕ್ಳು ಎಷ್ಟೆಲ್ಲ ದೇವ್ರಿಗೆ ರಿಸ್ಕ್ ತಗೊಂಡು ಬಿಟ್ಕೊಟ್ಟವ್ರ, ಇದೆಲ್ಲ ಓದ್ಬೇಕು ನಮ್ಗೆ ಹೆಂಗಿತ್ತು ಇವಾಗ, ನಮ್ಗೊಂದು ಬಲ ಬರ್ತದೆ, ಓ ಪ್ರೀತಿ ಬರ್ತದೆ. ಅವಾಗ ನಮ್ಗೆ ಏನಾಯ್ತು ಅಟೋಮೆಟಿಕ್ಗೆ ಈ ಓವರ್ಕಮ್ ಮಾಡೋ ಅಂತ ಒಂದು ಫಿಯರ್ ಏನಾಗ್ತದೋ ಅಟೋಮೆಟಿಕ್ ಹೋಗ್ಬಿಡ್ತಾರೆ. ಅಂದ್ರೆ ಅವಾಗ ಏನಾದ್ರೆ ಈಸಿಯಾಗಿ ಏನ್ ಮಾಡಿದ್ವ, ಈ ಓವರ್ಕಮ್ ಮಾಡ್ಬೋದು. ಸೊ ಈ ರೀತಿ ದೇವ್ರು ನಮ್ಗೆ ಏನ್ ಮಾಡೋದು, ಆ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಏನು ತೆಗಿತಾರೆ, ಹಿಂಗೆ ಹಿಂಗೆ ಸ್ಲೋ ಆಗಿ ವಾಕ್ಯದ ಮುಖಾಂತರ ಮಾಡ್ತಾರೆ, ಒಂದೊಂದು ಇದಕ್ಕೆ ಏನ್ ಮಾಡ್ತಾರೆ ವಾಕ್ಯದ ಮುಖಾಂತರ ಮಾಡ್ತಾರೆ, ಅಲ್ಲಿ ಬಲಪಡಿಸ್ತಾರೆ ಅಂತ. ಅಂದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಸ್ತಾರೆ. ಜೀವನದಲ್ಲಿ ಏನಾದರೂ ನೆರವೇರಿಸಬೇಕಾದಲ್ಲಿ ತೀರಾ ನಮ್ರರಾಗಿರುವವರು, ಆತ್ಮವಿಶ್ವಾಸದ ಕೊರತೆ ಇಲ್ಲವರು, ಅದೇ ಸತ್ಯದ ಆತ್ಮನಿಂದ ಉತ್ತೇಜಿಸಲ್ಪಡುವರು, ಮೇಲಕ್ಕೆತ್ತಲ್ಪಡುವರು, ಮತ್ತು ಅವರು ತಮಗೂ ಮತ್ತು ಬೇರೆಯವರಿಗೂ ಉಪಯೋಗವಾಗುವಂತೆ ಮಾಡಲ್ಪಡುವರು. ಅದೇ ತರ ನೋಡಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ. ಏನ್ ಎಕ್ಸಾಂಪಲ್ ಅಂದ್ರೆ, ಎರಡು ಕಾಂಟ್ರಾಕ್ಟ್, ತುಂಬಾ ಉಬ್ಬಿದ ಮನ್ಸುಳ್ಳೋ ಭಯ ಇರೋದು ಅಂದ್ರೆ. ಇನ್ನೊಂದ್ ಏನ್ ಹೇಳ್ತಾರೆ, ಇದೇ ತರ ಕೆಲವು ಜನ ಹೆಂಗಿರ್ತಾರೆ ಅಂದ್ರೆ ತುಂಬಾ ಏನಂತಾರೆ ಹಂಬಲ್, ಅಂದ್ರೆ ಟೂ ಹಂಬಲ್ ಅಂತಂದ್ರೆ ತುಂಬಾ ಫೀಬಲ್, ಅಂದ್ರೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್, ಅಯ್ಯೋ ನಾವ್ ಏನೂ ಇಲ್ಲಪ್ಪ, ನಮ್ಗೇನಿಗೂ ಇಲ್ಲ, ನಮ್ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ತುಂಬಾ ಏನಂತಾರೆ ತಮ್ಮ ತಾನೇ ಡಿಗ್ರೇಡ್ ಮಾಡ್ಕೊಡ್ತಾರೆ ಕ್ಯಾರೆಕ್ಟರ್. ದೇವರು ಪವಿತ್ರ ಕೊಟ್ಟಾಗ ಇಂಥವನ್ನ ಯಾವ ರೀತಿ ದೇವರು ಸಿದ್ಧಿಗೆ ತರ್ತಾರೆ ಅಂದ್ರೆ, ಯಾವ ರೀತಿ ಇವ್ರನ್ನ ಕೆಲಸ ಮಾಡುತ್ತೆ ಅಂದ್ರೆ, ಇವ್ರಿಗೆ ಏನ್ ಮಾಡ್ತಾರೆ ದೇವರು ಇವ್ರಿಗೆ ಇನ್ನ ಪ್ರೋತ್ಸಾಹ ಪಡಿಸಿ ಸತ್ಯದಲ್ಲಿ ಇನ್ನ ದೇವರಿಗೆ ಸರಿಯಾಗಿ ಚೆನ್ನಾಗಿ ಮಾಡೋ ರೀತಿಯಲ್ಲಿ ಮಾಡ್ತಾರೆ, ಸತ್ಯದಲ್ಲಿ ಸರಿಯಾಗಿ ಬಂದು ನಿಲ್ಲಿಸ್ಬಿಡ್ತಾರಂತೆ. ಅದರ ಅದಕ್ಕೆ ನಮ್ಗೆ ಎಕ್ಸಾಂಪಲ್ ನೋಡ್ಬೋದು ಏನಂದ್ರೆ, ಅಪೋಸ್ಟಲ್ ಪೀಟರ್, ಅದರ ಅಪೋಸ್ಟಲ್ ಪೀಟರ್ ಹೆಂಗಿದ್ರು ಅಲ್ವ, ಇವರು ಎಲ್ಲಕ್ಕಿಂತ ವೇಸ್ಟ್ ಅಂತ ಮಾಡಿದ್ರು ಅಲ್ಲಿ ಅಲ್ಲಿ ತಿಳ್ಕೊಂಡ್ಬಿಟ್ಟಿದ್ರು ಅಲ್ವ. ಯಾಕಂದ್ರೆ ಎಷ್ಟು ಕ್ವಶನ್ ಏನ್ ಮಾಡ್ತಾರೆ, ಮೂರು ಸತಿ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅವಾಗ ನೋಡ್ಬೇಕಾರೆ ಇವರು ಅಷ್ಟೇ ಬಂದು ಕತೆ ಮುಗಿದೋಯ್ತು ಅಂತ ತಿಳ್ಕೊಂಡ್ಬಿಟ್ರು. ಆದ್ರೆ ಎಷ್ಟು ಕ್ವಶನ್ ಮಾಡ್ತಾರೆ, ಕರೆದ್ಬಿಟ್ಟು ಸಭೆನ ಒಂದು ನೇಸರ್ ರೀತಿಯಲ್ಲಿ ಫಸ್ಟ್ ಇನ್ಚಾರ್ಜ್ ಯಾರಿಗೆ ಹೋಗ್ಬಿಡ್ತಾರೆ, ಪೀಟರ್ ಕೊಡ್ತಾರೆ. ಸರ್ ನೋಡ್ಬೇಕಾರೆ ಆ ಪವಿತ್ರತ್ವ ಬರೀ ತಕ್ಷಣ ಕರೆಕ್ಟ್ ಆಗಿ ಪೆಂಟಿಕಾಸ್ಟ್ ದಿನ ಮಾತಾಡಿದ್ಯಾರೋ ಪೀಟರ್ ಅದರ. ಸೊ ಫಸ್ಟ್ ಆದಿ ನೋಡ್ಬೇಕ್ರೆ ಪೀಟರ್ ಏನಾಗಿರುತ್ತೆ ಸಭೆಗೆ ಸ್ತಂಭವಾಗಿದ್ದು ಅಂತ ಹೇಳ್ತಾರಲ್ಲ, ಅಂದ್ರೆ ಪೇತ್ರ, ಯೋವನ, ಯಾಕೋಬ, ಇವ್ ಮೂರು ಜನ ಆಗಿರುತ್ತೆ ಸಭೆಗೆ ಪಿಲ್ಲರ್ ಆಗಿದ್ದು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಫೀಬಲ್ ಆಗಿದ್ದವರು, ಅಷ್ಟೊಂದು ಭಯದಿಂದ ನಡ್ಕೊಂತಾರವನ್ನ ದೇವ್ರು ಯಾವ ರೀತಿ ಎಬ್ಬಿಸ್ಬಿಟ್ರು ಅಂತಂದ್ರೆ, ಅದೇ ಧೈರ್ಯದಲ್ಲಿ ಕ್ರಿಸ್ತನಿಗಾಗಿ ನಿಂತ್ಕೊಂಡು ಏನಂತಾರೆ ಕೆಲಸ ಮಾಡೋ ರೀತಿಯಲ್ಲಿ ಅದ್ರ ಯೋಚನೆ ಮಾಡಿರ್ತಾರೆ. ಇದೇ ಆಲಯದಲ್ಲಿ ಯೇಸು ಕ್ರಿಸ್ತ ಮೂರ್ಛೆ ರಿಜೆಕ್ಟ್ ಮಾಡ್ತಾರೆ, ಅದೇ ಆಲಯದಲ್ಲಿ ಒಬ್ಬ ರೋಡಲ್ಲಿ ಭಿಕ್ಷೆ ಕೊಡ್ತಿರ್ತಾನೆ ಆಚೆ ಕಡೆ, ಆ ಭಿಕ್ಷೆಕ ಕೇಳ್ತಾನೆ, ಅದೇ ದಯವಿಟ್ಟು ಏನೋ ಕಾಣಿಕೆ ಹಾಕಿ ಅಂದ್ರೆ ಅವಾಗ ಹೇಳ್ತಾರೆ, ನೋಡಪ್ಪ ಅಂತ ದುಡ್ಡಿಲ್ಲ, ಅದು ಯೇಸು ಕ್ರಿಸ್ತನ ಹೆಸರು ನಿಂಗೆ ಏನು ಮಾಡ್ತೀನಿ, ನಿನಗೆ ಹೇಳ್ತೀನಿ, ನಿಂಗೆ ಕಲೆ ವಾಸ ಮಾಡ್ತೀನಿ ಎದ್ದು ನಿಂತು ಅಂತ ಹೇಳ್ತಾರೆ. ಅವರ ಕಷ್ಟ ಅಂತ ಏನು ಮಾಡ್ತಾರೆ ಎಲ್ಲರ ಮುಂದೆ, ಯೇಸು ಕ್ರಿಸ್ತ ಹೆಂಗೆ ಮಾಡ್ತಾರೆ ರೈತರ ಮಾಡಿದ ತಕ್ಷಣ ಇನ್ನು ಹೆಂಗಿರ್ಬೇಕು ಇಮ್ಯಾಜಿನ್ ಮಾಡೋದು, ಏನು ಮಾಡ್ತಾರೆ ಪೀಟರ್ ಅರೆಸ್ಟ್ ಮಾಡಿ ಓಡಾಗ್ಬಿಡ್ತಾರೆ ಅಂದ್ರೆ. ಸೊ ಆ ರೀತಿ ಒಂದು ಕಾನ್ಫಿಡೆನ್ಸ್ ಹೆಂಗೆ ಬಂತಂದ್ರೆ, ಬಿಕಾಸ್ ಆಫ್ ಸ್ಪಿರಿಟ್ ಆಫ್ ಅವರ್ ಮೈಂಡ್ ಅಂದ್ರೆ. ಅದೇ ಅಂದರೆ ದೇವರು ಪವಿತ್ರಾತ್ಮ ಕೊಟ್ಟಾವಾಗ ನಮ್ಮಲ್ಲಿ ಆಗುವಂತ ಒಂದು ಬದಲಾವಣಿಕೆಗಳು ಅಲ್ರ. ಹಾಂ ನೋಡಿ ನೆಕ್ಸ್ಟ್ ಓದಿಂತೀನಿ. ಹಾ ಮೊದಲಿನವರು ದೇವರ ಸಹಾಯದ ಭರವಸೆಗಳಿಂದ ಪ್ರೋತ್ಸಾಹ ಹೊಂದಿಕೊಳ್ಳುವರು, ಎರಡನೇ ನೋಡ್ರ ಅದೇ ಹೇಳ್ತಾರೆ. ಇದಕ್ಕೆ ಎರಡು ಕ್ಯಾರೆಕ್ಟರ್ ಹೇಳ್ತಾರೆ. ಫಸ್ಟ್ ಅಂದ್ರೆ ತುಂಬಾ ಏನ್ತಾರೆ, ಒಂದು ವೀಕ್ ಆಗಿ ಡಲ್ ಆಗಿರೋರ್ಗೆ ಏನ್ ಮಾಡ್ತಾರೆ ಬಲ ಕೊಡ್ತಾರೆ. ಆ ಥರ ತುಂಬಾ ಏನ್ರಿ ಓವರ್ ಕಾನ್ಫಿಡೆನ್ಸ್ ಇರೋರ್ಗೆ ಏನ್ ಮಾಡ್ತಾರೆ ಏನ್ರಿ, ಅವನು ಕೂಡ ಏನ್ ಮಾಡ್ತಾರೆ ದೇವ್ರು ಇವಾಗ ಒಂದ್ ಲೆವೆಲ್ಗೆ ಏನ್ತಾರೆ, ಒಂದು ನ್ಯೂಟ್ರಲ್ ಲೆವೆಲ್ಗೆ ನ್ಯಾಚುರಲ್ ಇರೋ ಲೆವೆಲ್ಗೆ ಏನ್ ಮಾಡ್ತಾರೆ. ಅದಕ್ಕೆ ಪೀಟರ್ ಎಕ್ಸಾಂಪಲ್ ನೋಡ್ಬೋದು. ಅದ್ರ ಪೀಟರ್ ಏನ್ ಮಾಡ್ತಾರೆ, ಪವಿತ್ರಾತ್ಮ ಬರೋಕೆ ಮುಂಚೆ ಹೆಂಗಿದ್ರು, ಓವರ್ ಎಂಥೂಸಿಯಾಸಮ್ ಅಲ್ವರ, ದಡ ಬಿಡ ಅಂತ ಮಾಡ್ಬಿಡೋರು. ಆದ್ರೆ ಏನ್ ಮಾಡೋರು, ಆಮೇಲೆ ರಿಲೀಸ್ ಮಾಡ್ಕೊಳೋರು. ಅದು ಯಾವಾಗ ಪವಿತ್ರಾತ್ಮ ಬಂತು ಹೆಂಗಿತ್ತಂತೆ ಅವ್ರು, ಅಂದ್ರೆ ಎಂತ ವೀಕ್ ಆಗಿರೋ ಅದನ್ನೇ ಮಾಡುದು ಪರ್ಫೆಕ್ಟ್ ಆಯ್ತು ಅಂದ್ರೆ. ಆ ಥರ ಆ ತುಂಬಾ ಓವರ್ ಆಗಿದ್ದಂತ ಗುಣಗಳು ಏನ್ ಮಾಡ್ತಾರೆ ಪೀಟರಲ್ಲಿ ಎಲ್ಲ ಒಟ್ಟಾಯ್ತು ನೋಡ್ರಿ ಅಂದ್ರೆ. ಇದೇ ಅಂದ್ರೆ ಹೋಲಿಸ್ಬಿಟ್ಟು ಬಂದ್ರೆ ಆಗುವಂತ ಒಂದು ಎಂತಾರೆ ಬದಲಾವಣಿಕೆಗಳು. ಆಮೇಲೆ ಮತ್ತು ಸ್ವಯಂ ಸಹಾಯ ಹೊಂದಿಕೊಳ್ಳುವಂತೆ ತರಲ್ಪಡುವರು. ಅಪೋಸ್ತಲನು ಹೇಳುವಂತೆ ನಿಂತಿದ್ದನ್ನು ತನ್ನ ಸ್ವಂತ ವಿವೇಕದ ಬಗ್ಗೆ ತಿಳಿಕೊಂಡಿದ್ದೇನೆಂದು ನೆನೆಸಿದವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳಿಕೊಳ್ಳಲಿಲ್ಲ. ಆದರೆ ಗುಣಲಕ್ಷಣಗಳ ಬದಲಾವಣೆಯು ನಾವು ಕರ್ತನು ಕರ್ತನು ಎಂದು ಹೇಳಿಕೊಳ್ಳುವುದರಿಂದಾಗಲಿ ಅಥವಾ ಸತ್ಯವೇದವನ್ನು ಹೊಂದಿಕೊಂಡಿರುವುದರಿಂದಾಗಲಿ ಅಥವಾ ಯಾವುದಾದರೊಂದು ಮಾನವ ನಿರ್ಮಿತ ಸಭೆಯ ಸದಸ್ಯರಾಗುವುದರಿಂದಾಗಲಿ ಬರುವಂತದಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದರೆ ನಾವು ನೇರವಾಗಿ ಆತನಿಂದ ಆತನ ವಾಕ್ಯದ ಆತ್ಮನನ್ನು ಸತ್ಯದ ಆತ್ಮನನ್ನು
ಪವಿತ್ರವಾದ ಆತ್ಮನನ್ನು ದೃಢ ಮನಸ್ಸಿನ ಆತ್ಮನನ್ನು ಆತನ ಮತ್ತು ತಂದೆಯ ಪವಿತ್ರ ಆತ್ಮನನ್ನು ಹೊಂದಿಕೊಳ್ಳುವುದರಿಂದ ಅದು ಬರುವುದಾಗಿದೆ. ಅದರ ಸಹಕರೆ ಈ ತರ ದೇವರು ಕೊಡುವಂತ ಆತ್ಮ ಹೆಂಗಂತ ನಮ್ಗೆ ಬರೋದು ಕೂತ್ಕೊಂಡು ಏನು ಮೊಣಕಾಲು ಮುಳ್ಬಿಟ್ಟು ಏನಂತಾರೆ ಎರಡು ಮೂರು ಗಂಟೆ ಜಪ ಮಾಡ್ಬಿಟ್ರೆ ಬಂದ್ಬಿಡ್ತದ ಹಂಗೆಲ್ಲ ಮಾಡಿ ಜಪ ಮಾಡಂಗಿರೇ ಅಂತಾರೆ. ಯಾಕೆಲ್ಲ ಬೈಬಿಟ್ಟು ಓದ್ತಾ ಇದ್ರು ಅಲ್ವರ ನೋಡ್ಬೇಕಾದ್ರೆ ಹಂಗೆಲ್ಲ ಮಾಡಿದ ಪವಿತ್ರ ತುಂಬಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಅದೇ ಕೆಲವು ಜನ ಮಾಡ್ತಾರೆ ಅಯ್ಯೋ ಬೈಬಲ್ ತಲೆಗೆ ಎಲ್ಲ ಉಲ್ಟಾ ಪಲ್ಟಾ ಹಾಕೊಂಡು ಮಾಡ್ತಾರೆ ಬೈಬಲ್ನ ಓದೋದು ಉಂಟು ಅಂದ್ರೆ ಆ ಥರ ಎಲ್ಲ ಮಾಡೋದ್ರೆ ಬೈಬಲ್ ತಲೆಗೆ ಹೋಯ್ತದ ವ್ಯವಸ್ಥೆ ಮಾಡ್ರೆ ಏನು ಇಂಜೆಕ್ಷನ್ ಲಿಕ್ವಿಡ್ ಎಲ್ಲ ಬ್ಲಡ್ ಎಲ್ಲ ತೋರಿಸ್ಕೊಂಡ್ರೆ ಬ್ಲಡ್ ಎಲ್ಲ ಇಂಜೆಕ್ಷನ್ ಇದಾದಂಗೆ ಅದರ ಅದೆಲ್ಲ ಮಾಡಕ್ಕೆ ಸಾಧ್ಯ ಇಲ್ಲ. ಅದೇ ಹೇಳ್ತಾರಲ್ಲ ಕರ್ತನೋ ಕರ್ತನೋ ಅಂದ್ರೆಲ್ಲ ಸಾಧ್ಯ ಇಲ್ಲ ಏನಾಗೋದಕ್ಕೆ ಸಾಧ್ಯ ಇಲ್ಲ ಕ್ಯಾರೆಕ್ಟ್ರಲ್ಲಿ ಸಾಧ್ಯ ಇಲ್ಲ ಅಲ್ವರ. ಅದೇ ರೀತಿ ನೋಡ್ಬೇಕಾರೆ ಏನ್ರಿ ಬೈಬಲ್ ಕೈನೇ ಇಟ್ಕೊಂಡ್ಬಿಟ್ರೆ ಮುಗ್ದೋಯ್ತಾ ಅಲ್ವರ. ಬೈಬಲ್ ಎಲ್ಲಿರ್ಬೇಕು ಕೈನೇ ಇಟ್ಕೊಂಡಿದ್ರೆ ಎಲ್ಲಿರ್ಬೇಕು ನೆಕ್ಸ್ಟ್ ಮನಸ್ಸಲ್ಲಿರ್ಬೇಕು. ಅದರ ಹಸಿರು ಬೈಬಲ್ ಇಟ್ಕೊಂಡು ಕರೆಕ್ಟಾಗಿ ಸಭೆ ಕರೆಕ್ಟಾಗಿ ಹೋಗ್ಬಂದ್ಬಿಟ್ಟಾಗ ಟಿಪ್ ಟಾಪ್ ಆಗಿ ಅದರ ಬೈಬಲ್ ಎಲ್ಲಿರ್ಬೇಕು ಮನಸ್ಸಲ್ಲಿರ್ಬೇಕು. ಅದೇ ರೀತಿ ನೋಡ್ಬೇಕ್ರೆ ಯಾವ್ದಾರ ಒಂದು ಸಂಘ ಸಂಸ್ಥೆಗಳು ಅದರ ಯಾವ್ದೋ ಒಂದು ದೊಡ್ಡ ಸಭೆ ಅಂತ ಸೇರ್ಕೊಂಡ್ಬಿಟ್ಟಾರೆ ಸಭೆಗೆ ಹೋಗ್ಬಿಟ್ರೆ ನಮ್ಮ ಬದಲಾವಣೆಗೆ ಆಗ್ಬಿಡ್ತಾರೆ ಖಂಡಿತವಾಗಿ ಏನಾಗೋದಿಲ್ಲ ಅದೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದರ. ಹಂಗಂದ್ರೆ ಅದೇ ಥರ ಏನಂದ್ರೆ ಪ್ರಾರ್ಥನೆ ಮಾಡ್ತಿರ್ಬೇಕು ಜುಮ್ ಅಂತ ಆಗ್ಬಿಡ್ತಾರೆ ಅದು ಪವಿತ್ರ ಅವಲ್ಲ ಏನ್ರಿ ಅವಲ್ಲ ಏನ್ರಿ ಆ ಎಕ್ಸ್ಪ್ರೆಷನ್ಸ್ ಅಲ್ಲ ಇದು ಕ್ಯಾರೆಕ್ಟರ್ ಆಗಂತ ಬದಲಾವಣಿಕೆಗಳು. ಅದ್ರ ಹೆಂಗೆ ಕ್ಯಾರೆಕ್ಟರ್ ಆಗೋ ಬದಲಾವಣಿಕೆ ಅಂದ್ರೆ ಬೇಸ್ಟ್ ಆನ್ ದ ಸ್ಕ್ರಿಪ್ಚರ್ಸ್ ಬೈಬಲ್ ಇರೋಂತಲ್ಲ ಇನ್ಸಿಡೆಂಟ್ಗಳ ಆಧಾರದ ಮೇಲೆ ನಮ್ಮಲ್ಲಾಗಿರುವಂತ ಬದಲಾವಣೆಗಳು ಅದೇ ನಿಜವಾದ ಬದಲಾವಣೆಗಳು ಅದೇ ಏನಾಗೋದು ಶಾಶ್ವತವಾಗಿರೋದು. ಅಂದ್ರೆ ಏನಾದ್ರೆ ಇವಾಗ ಪ್ರಾರ್ಥನೆ ಮಾಡ್ತಿರ್ಬೇಕು ಜಿಲ್ ಅಂತ ಆಗ್ಬಿಟ್ರೆ ಹೇಳ್ತೀವಿ ಈಗ ತಣ್ಣಗಳಿಗೆ ಬಿಟ್ಟು ಜಿಲ್ ಅಂತ ಆಯ್ತದೆ ಬಿಸಿಗಳಿಗೆ ಬಿಟ್ಟು ಸ್ಥಿತಿಯಲ್ಲಿ ಏನಾಗುತ್ತೆ ಇದೆಲ್ಲ ಪವಿತ್ರ ಹೇಳಕ್ಕಾಯ್ತಲ್ಲ ವ್ಯವಸ್ಥೆ ಮಾಡ್ರೆ. ಅದೇ ಹೇಳ್ಬೇಕ್ರೆ ಈ ಎಕ್ಸ್ಪ್ರೆಷನ್ಸ್ ಔಟ್ವರ್ಡ್ ಎಕ್ಸ್ಪ್ರೆಷನ್ಸ್ ಇದೆ ಗೊತ್ತಾ ಇವೆಲ್ಲ ಹೋಲಿ ಸ್ಪಿರಿಟ್ಗೆ ಸೈನೇ ಅಲ್ಲ ಅದರ ಬೈಬಲ್ ಆ ಥರ ಎಲ್ಲೂ ಏನು ಮಾಡಿಲ್ಲ. ಇವು ಪವಿತ್ರಾತ್ಮ ಬಂದಾಗ ಎಲ್ಲ ಜನಗಳು ಈ ಥರ ಆಡಿದ್ರು ಅಂತ ಎಲ್ಲೂ ಇನ್ಸಿಡೆಂಟ್ ರೆಕಾರ್ಡೇ ಇಲ್ಲ ಅದರ. ಪವಿತ್ರಾತ್ಮ ಬಂದಾಗ ಆ ಮಕ್ಕಳುಗಳು ಹೆಂಗಿರುತ್ತೆ ದೇವ್ರ ಮಕ್ಕಳುಗಳು ಮಾಡಬಾರ್ದಾಗಿರೋಂಥ ಅಸಾಧ್ಯವಾಗಿರೋಂಥ ಒಂದು ಏನಂತಾರೆ ಟ್ರಯಲ್ಸ್ ಅದರ ಇನ್ಸಿಡೆಂಟ್ಸ್ಗಳನ್ನ ಫೇಸ್ ಮಾಡೋರು ಅದರ ಅನುಭವಗಳು ದಾನಿಯಲ್ಲಿ ಹೆಂಗಿತ್ತು ನೋಡಿರ್ತೀನಿ ಸಿಂಹದ ಗೋಗಿ ಹಾಕಿದ್ರು ಹಂಗೆ ಏನು ದಡ ಬುಡ ಕುಡ್ದಾತ ಕುಡ್ದಾತ ಕರ್ತನೆ ನಿನ್ನ ಹೆಸರು ಹೇಳ್ತಾ ಇದ್ದೀನಿ ದಯವಿಟ್ಟು ಬಾ ಹೇಳೋರ ಸುಮ್ಮನೆ ಇದ್ರೂ ಕರೆಂಟಾಗೆ ಸಿಂಹಗಳು ಏನಂತ ಅದೇ ಅದೇ ಪವರ್ ಅದು ಹೋಗಿಬಿಟ್ಟು. ಯಾಕಂದ್ರೆ ದಾನಿಯಲ್ಲಿ ಅಂತ ಗುಣಲಕ್ಷಣಗಳು ಏನಾಗಿತ್ತು ದೇವರ ಮಾರ್ಗದಲ್ಲಿ ಏನ್ರಿ 90 ವರ್ಷ ನಡೆದಿರೋಂಥ ಮನುಷ್ಯನ ಗುಣ ಆಗಿರ್ಬೇಕು ಅದರ ಸಿಂಹಗಳು ನೋಡ್ಬಿಟ್ಟು ಏನಾಗ್ಬಿಡ್ತಂತೆ ಸೈಲೆಂಟ್ ಆಗೋಯ್ತು. ರಾಜ ನೋಡ್ಬಿಟ್ಟು ಹೇಳ್ಬಿಡ್ತಾನೆ ಇವ್ರು ದೇವ್ರು ಬಿಟ್ಟಿರ್ತದೆ ಯಾವ ದೇವ್ರು ಇಲ್ಲ ಈ ದೇವ್ರ ಏನು ಮಾಡಿದ್ವಿ ಆರಾಧ ಮಾಡಿ ಎಸ್ತರ್ ರಾಜನ ಮುಂದೆ ಹೋಗ್ಬೇಕಾದ್ರೆ ರಾಜನ ಇದು ಪರ್ಮಿಷನ್ ಇದ್ರೆ ಹೋದ್ರೆ ಮುಗೀತು. ರಾಜ ಏನಂತಾರೆ ಹಿಂಗೆ ದಂಡನೆ ಕೋಲ್ ರಾಜ ದಂಡ ಬಂದ್ಬಿಟ್ಟು ಹಿಂಗೆ ಎತ್ತಿದ ಇದ್ರೆ ಸ್ಪಾಟಲ್ಲಿ ಮರಣ ದಂಡನೆ. ರಾಜ ಅವ್ನಿಗೆ ಈ ರಾಣಿ ಮಾತ್ರ ಯಾಕೆ ನೋಡಿಸ್ತಾನೆ ಯಾಕಂದ್ರೆ ಅವ್ರ ಗುಣ ಏನಾಗಿತ್ತು ಯಾಕಂದ್ರೆ ಅವ್ರ ವಾಕ್ಯದ ಪ್ರಕಾರ ಏನ್ ಮಾಡಿದ್ರು ಅವ್ರ ಅಪ್ಪ ಅಮ್ಮ ಬಯಸಿದ್ರು ಅದರಿಂದ ಅವನೇನಾಯ್ತು ಬದಲಾವಣೆ ಆಯ್ತು ಅಂದ್ರೆ ನೋಡ್ಬೇಕ್ರೆ ಯಾವುದೇ ರೀತಿ ಔಟ್ವರ್ಡ್ ಡೆಮಾನ್ಸ್ಟ್ರೇಷನ್ ಇಲ್ಲ ಅಂತ ಸಮಾಧಾನ ಶಾಂತಿ ಅಂದ್ರೆ ಅದೇ ನೋಡ್ಬೇಕ್ರೆ ಇದೇ ದೇವ್ರಿಗಿರೋಂಥ ಒಂದು ಎಂತ ದೇವ್ರ ಮಕ್ಕಳಿಗಿರೋಂಥ ಒಂದು ಸೌಂಡ್ ಮೈಂಡ್ ಅದು ಹೆಂಗೆ ಹಿಡಿಬೇಕು ಅಂದ್ರೆ ಓ ಹೌದಪ್ಪ ಪವಿತ್ರಾತ್ಮ ಇದೆ ಆ ಪವಿತ್ರಾತ್ಮದಿಂದ ಒಂದು ಆಲೋಚನೆಗಳು ಬರ್ತದೆ ಇದು ದೇವ್ರ ವಾಕ್ಯ ಅಂತ ಹೆಂಗೆ ಹಿಡಿಬೇಕಂದ್ರೆ ಬೇಸ್ಟ್ ಒಂದು ಕ್ಯಾರೆಕ್ಟರ್ ಅದರ ಗುಣಲಕ್ಷಣಗಳು. ಈ ಗುಣಲಕ್ಷಣಗಳೆಲ್ಲ ಹೆಂಗಿರ್ಬೇಕು ಎಲ್ಲ ವಾಕ್ಯದ ಆಧಾರದ ಮೇಲೆ ಇರ್ಬೇಕು ಅಂದ್ರ ಹರಿ ಹೋಗ್ಬೇಕಾರೆ ನೋಡಿ ಅಂತೀರಿ ಅಲ್ಲಿ ಹೇಳ್ತಾ ಇದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಂತೀನಿ ಸರ್ ನೋಡೋಣ. ಜೀವನದ ಮೌಲ್ಯಗಳಿಗೆ ಸಂಪತ್ತು ಖ್ಯಾತಿ ಮತ್ತು ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳಿಗೆ ಹೆಚ್ಚು ಸರಿಯಾಗಿ ಬೆಲೆ ಕೊಡುತ್ತಾರೆ. ಆತನ ನೂತನ ದೃಷ್ಟಿಕೋನದಿಂದ ಇವುಗಳ ಬಗ್ಗೆ ಇತರರು ಗಮನಿಸದ ಸಂಗತಿಗಳನ್ನು ಆತನು ಕಂಡುಕೊಳ್ಳುವನು. ದೇವರ ವಾಕ್ಯಗಳಿಂದ ಬೋಧಿಸಲ್ಪಟ್ಟ ಆತನ ಮನಸ್ಸು ಮತ್ತು ಈ ಲೋಕದ ಎಲ್ಲಾ ಸಂಪತ್ತನ್ನು ಶೇಖರಿಸಿಕೊಂಡಲ್ಲಿ ಅದರಲ್ಲಿ ತಾನು ಸಾಯುವಾಗ ಏನನ್ನು ಕೊಂಡು ಹೋಗಲಾರನೆಂಬುದನ್ನು ಗ್ರಹಿಸಿಕೊಳ್ಳುತ್ತಾನೆ. ಅಲ್ವಾ ಅದೇ ನೋಡ್ಬೇಕಂದ್ರೆ ಅಂತಾರೆ ಲೋಕದಲ್ಲಿ ಲೋಕ ಜನಗಳು ನೋಡೋಂಥ ದೃಷ್ಟಿಗೂ ದೇವ್ರ ಮಕ್ಕಳು ನೋಡೋಂಥ ದೃಷ್ಟಿಗೇನಿದೆ ಒಂದು ವ್ಯತ್ಯಾಸ ಇದ್ದಾರೆ. ದೇವ್ರ ಮಕ್ಕಳು ಯಾವ ಥರ ನೋಡ್ತಾ ಅಂದರೆ ಈ ಲೋಕದಲ್ಲಿರೋಂಥ ಸಂಪತ್ತು ಸುಖ ಐಶ್ವರ್ಯ ಅಂದ್ರೆ ಅಥವಾ ಏನೇ ಒಂದು ಪದವಿ ಇರಲಿ ಇದನ್ನೆಲ್ಲ ಯಾವ ರೀತಿ ನೋಡ್ತಾರೆ ಅಂತಂದರೆ ಲೋಕದಲ್ಲಿ ಅಯ್ಯೋ ಇದು ಘನತೆ ಗೌರವ ಇದನ್ನು ಏನು ಮಾಡಬೇಕು ಇದನ್ನು ನಾವು ಲೈಫಲ್ಲಿ ಒಂದ್ಸಲ ಅಚೀವ್ ಮಾಡಲೇಬೇಕು ಇದನ್ನು ಏನು ಬಿಡ್ತಾರೆ ಫ್ಯಾಮಿಲಿಯಲ್ಲಿ ಆ ಫ್ಯಾಮಿಲಿ ಏನಂತ ಒಂದು ಸ್ಟೇಟಸ್ ಇರೋದಿಲ್ಲ ಅದರ ನಾವೇನಾಗಿರ್ಬೇಕು ಹಿಂಗಿರ್ಬೇಕು ಅಷ್ಟಾಸ್ತಿ ಇರಬೇಕು ಇಷ್ಟಾಸ್ತಿ ಇರಬೇಕು ಅದರ ಅದಿಡ್ಬೇಕು ಕೊಡ್ಬೇಕು ಇದಿಡ್ಬೇಕು ಕೊಡ್ಬೇಕು ಇದೇ ಥರ ಲೋಕದಲ್ಲಿ ಎಲ್ಲ ಫ್ಯಾಮಿಲಿಯವರ ಸೇರಿದ ಏನು ಮಾತಾಡ್ತಾರೆ ಬರೀ ಇದೇ ಮಾತಾಡೋದು ಅಂದ್ರೆ ಅವನ್ ಏನಾಯ್ತು ಕತೆ ಇವನ್ ಏನಾಯ್ತು ಕತೆ ಅಂತಂದ್ರೆ ಅದೇ ದೇವ್ರ ಮಕ್ಕಳಿಗೆ ಯಾವ ಥರ ಇಲ್ಲ ಮೈಂಡು
ಈ ತರ ಯಾಕಂದ್ರೆ ಏನ್ ನೋಡ್ತಾ ಅಂದ್ರೆ ಇವೆಲ್ಲ ಏನೆಲ್ಲ ಇದೆಯೋ ಅವಾಗೆಲ್ಲ ಒಂದು ದೇವ್ರು ಕೊಟ್ಟಿದ್ದ ಆಶೀರ್ವಾದಗಳು ಇವೆಲ್ಲ ಏನ್ರಿ, ಇವೆಲ್ಲ ಎಷ್ಟೇ ಇದ್ರು ಟೆಂಪ್ರರಿ. ಯಾಕಂದ್ರೆ ಇದನ್ನ ಸತ್ ಮೇಲೆ ಏನ್ ಮಾಡಕ್ಕಾಗಲ್ಲ, ತಗೊಂಡೋಗೋದಿಕ್ಕಂತೂ ಆಗೋದಿಲ್ಲ. ಅದನ್ನ ಯಾಕಂದ್ರೆ ಕೃಷ್ಣ ರಾಜ್ಯದಲ್ಲಿ ಬರ್ಬೇಕಾದ್ರೆ ಏನೇ ಎಷ್ಟೇ ದೊಡ್ಡ ಐಶ್ವರ್ಯವಂತನಾಗಿರ್ಬೋದು, ಅವ್ನು ತಿರ್ಗಾ ರಾಜ್ಯದಲ್ಲಿ ಬರ್ಬೇಕು, ಅವ್ನು ಹೆಂಗಿರ್ತಾನ ಅವನ ಅವ್ನು ತಿರ್ಗಾ ಜೀರೋನೇ. ಅನಿಲ್ ಅಮ್ಮನ ಇವಾಗ ಸತ್ತೋಗ್ಬಿಟ್ರೆ ತಿರ್ಗಾ ರಾಜ್ಯದಲ್ಲಿ ಬರ್ತಾನೆ. ಅನಿಲ್ ಅಮ್ಮನ ಏನಂದ್ರೆ ಯಾರು ಕೇರ್ ಮಾಡ್ತಾರ, ಪಾಪ ನೀನು ಗಾರಿ ಕೆಲಸ ಮಾಡಬಾರ್ದಿರ್ಬೇಕು ಅವರ ಅದೆಲ್ಲ ಓದ್ ಜನ್ಮ ಏನಂದ್ರೆ ಐ ಮೀನ್ ಸರ್ ಏನಂದ್ರೆ ಫಸ್ಟ್ ಇದ್ದಂತ ಲೈಫ್ ಇವಾಗೇನಿಲ್ಲ ಏನು ಇಲ್ಲ. ಅದ್ರ ನೋಡ್ಬೇಕ್ರೆ ಏನ್ರಿ ಆ ಒಂದು ರಾಜ್ಯದಲ್ಲಿ ಏನೇ ಭೇದ ಭಾವಗಳು ಯಾವ್ದು ಇರಲ್ಲ ಅದೇ ನೋಡ್ಬೇಕ್ರೆ ಏನ್ರಿ. ಆ ದೇವ್ರ ಮಕ್ಳು ಇದನ್ನ ಎದುರು ನೋಡೋದ್ರಿಂದ ಈ ಲೋಕದಲ್ಲಿರೋಂತ ಒಂದು ಏನ್ರಿ ಒಂದು ಆಸೆ ಪಾಸೆಗಳಿಗೆ ಮೇಡಮ್ ಮನ್ಸು ಕೊಡಕ್ ಹೋಗಲ್ವಂತೆ. ಮೊದಲನೇ ಪಾಯಿಂಟ್ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಹಾ ಕೀರ್ತಿ ಎಂಬುದು ಹೆಂಗಿದೆ ಅಂತಂದ್ರೆ ಏನ್ರಿ ಒಂದು ಹಾಲೋ ಏನ್ರಿ ಒಂದು ಟೊಲ್ಲ ಇದೆ ಅಂತ ಹೇಳ್ತಾರೆ. ನೋಡ್ರ ಏನ್ರಿ ಹೆಂಗೆ ಜೀವನದ ವೇಗ ಹೆಂಗಿದೆ ಅಂತಂದ್ರೆ ಎಷ್ಟು ಫಾಸ್ಟ್ ಆಗಿದೆ ಅಂತಂದ್ರೆ ಯೋಗಲ್ಲಿ ಹೇಳ್ತಾರೆ ಹೆಂಗಿದೆ ಅಂತಾರೆ ವಿವರ್ ಶಟಲ್ ಅಂತ ಹೇಳ್ತಾರೆ. ವಿವರ್ ಶಟಲ್ ಅಂತ ಗೊತ್ತಾ ಮಗ್ಗದ ನಾಳ್ತಲ ಮಗ್ಗದ ಇದಂದ್ರೆ ಇವಾಗ ಬಟ್ಟೆಗೆ ಹೊಲಿಬೇಕಾದ್ರೆ ಬಾಬಿನ್ ಹಾಕ್ತಾರೆ ನೋಡಿತೀರಿ ನಮ್ಮ ಮಿಷಿನ್ಗಳಿಗೆ ಆಯ್ತಾರೆ ಮಗ್ಗಕ್ಕೊಂದು ಬಾಬಿನ್ ಇರ್ತದೆ ಅದು ಎಷ್ಟು ಫಾಸ್ಟ್ ಆಗಿ ಹೋಗ್ತಾರೆ ಅಂದ್ರೆ ಒಂದು ಸೆಕೆಂಡ್ಗೆ ಅದನ್ನ ನೋಡಕ್ಕೆ ಹೋಗಲ್ಲ ಅಷ್ಟು ಫಾಸ್ಟ್ ಆಗಿ ನಿಮಗೆ ಟಕಣಕಂತ ಹೋಗ್ತದೆ ಅದರ ಅಷ್ಟೊಂದು ಫಾಸ್ಟ್ ಆಗಿ ಏನಿದೆ ಅಂತೆ ಮನುಷ್ಯನ ಜೀವ ಅದರ ಮನುಷ್ಯ ಏನೆಲ್ಲ ಸಾಧಿಸ್ತಾರೆ ಅವ್ರಿಗೆ ಎಷ್ಟು ದಿನ ಬೆಲೆ ಸ್ವಲ್ಪ ದಿನ ರೆಕಗ್ನೈಸ್ ಮಾಡ್ರೆ ಆಮೇಲೆ ಏನ್ ಮಾಡಲ್ಲ ಆಮೇಲೆ ಆ ಮನುಷ್ಯ ಯಾರೋ ವರ್ಷಕ್ಕೊಂದ್ಸತಿನಿ ಮಹಾತ್ಮ ಗಾಂಧಿ ಅಂದ್ರೆ ಮಹಾತ್ಮ ಗಾಂಧಿಗೆ ಯಾವಾಗ ರೆಕಗ್ನೈಸ್ ಮಾಡೋದು ಯಾವಾಗ ನೆನ್ಸ್ಕೊಂತಾರೆ ಅಷ್ಟೇ. ಗಾಂಧಿ ಜಯಂತಿ ಬಂದ ಅವಾಗ ಅವಾಗ ಎಮ್ ಜಿ ರೋಡ್ಗೆ ಅಂತ ಒಂದ್ ಸ್ವಲ್ಪ ಹೂವಾಗಿ ಹಾಕೋದು ಇಲ್ಲ ಅಂದ್ರೆ ಮಹಾತ್ಮ ಗಾಂಧಿ ಅಂದ್ರೆ ಎಮ್ ಜಿ ರೋಡ್ ಅಂದ್ರೆ ಪಾಪ ಅಲ್ಲಿರೋ ಜನಗಳಿಗೂ ಮಹಾತ್ಮ ಗಾಂಧಿಗೂ ಸಂಬಂಧ ಇಲ್ಲ ಅಲ್ವರ. ಆ ಥರ ಏನಾಗಿತ್ತೆ ಕ್ಯಾರೆಕ್ಟರ್ ಕರೆಕ್ಟಾ? ಆ ಥರ ನೋಡ್ಬೇಕಾದ್ರೆ ಮನುಷ್ಯನ್ಗೆ ಎಷ್ಟು ವ್ಯಾಲ್ಯೂ, ಮನುಷ್ಯ ಏನೇ ಸಾಧಿಸಿದ್ರೆ ಎಲ್ಲಿವರೆಗಿದೆ ಮನುಷ್ಯನ್ಗೆ ಅಷ್ಟೇ ಸ್ವಲ್ಪ ದಿನ. ವಿಶ್ವೇಶ್ವರಯ್ಯ ತೊಗೊಳಪ್ಪ ಲೋಕ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ, ಆ ಮನುಷ್ಯನ ಯಾವಾಗ ನೆನ್ಸ್ಕೊಂತಾರೆ? ಇಲ್ಲಿರೋ ಜನ ನೆನ್ಸ್ಕೊಂತಾರ? ದಿನ ಕಾವೇರಿಂದ ಕುಡಿತಕ್ಕೆ ನೆನ್ಸ್ಕೊಂತಾರ? ಯಾವಾಗ ಆಗ ಎಂತ ಕೆ ಆರ್ ಎಸ್ ಹೋದಾಗ ಓ ಈ ಡ್ಯಾಮ್ ಕಟ್ಟರು ಯಾರು ಆವಾಗ ಓಹೋ ಆ ಮನುಷ್ಯನಿಗೆ ಅಷ್ಟೇ ವ್ಯಾಲ್ಯೂ ಫ್ರ್ಯಾಕ್ಷನ್ ಆಫ್ ಅಂದ್ಬಿಟ್ಟು. ಆದ್ರೆ ಮಾಡೋರೆ ಒಳ್ಳೆ ಕೆಲಸಗಳು ಮಾಡೋರು ಇಲ್ಲ ಅಂತಿಲ್ಲ, ಆದ್ರೆ ಮನುಷ್ಯನ ನೆನ್ಸ್ಕೊಳೋದಲ್ಲ ಯಾವಾಗ ಇದೆಲ್ಲ ಶಾಶ್ವತನ ಇಲ್ಲ ಅದೇ ತಗೊಂಡ್ಬೇಕಾದ್ರೆ ಎಂಥ ಫೇಮೇ ಇರಲಿ ಅದರ ಅಥವಾ ಎಂಥ ಒಂದು ಹಾನರ್ ಇರಲಿ ಅಥವಾ ಎಂಥ ಒಂದು ಎಂತ ದುಡ್ಡೆ ಸಂಪತ್ತೆ ಇರಲಿ ಇದೆಲ್ಲ ಹೆಂಗಿದೆ ಅಂದ್ರೆ ಇದೆಲ್ಲ ಟೊಳ್ಳು ಅಲ್ರ. ಮನುಷ್ಯನ ಜೀವಂತದಲ್ಲಿ ಸ್ವಲ್ಪ ದಿನ ಮಾತ್ರ ಇವಲ್ಲ ಅಲ್ರ, ಅದನ್ನೇನ್ ಮಾಡೋಕಲ್ಲ ಮನುಷ್ಯ ಯಾವತ್ತಿದ್ನ ಯಾರು ಯಾರು ನೆನ್ಸ್ಕೊಳಕ್ ಹೋಗೋದಿಲ್ಲ ಅಂದ್ರ. ಏನ್ರಿ ನಮ್ಮ ಇವಾಗ ವಿಜಯ್ ಮಲ್ಯ ಇದ್ದ ಅಂದ್ರ ಏನ್ ದೊಡ್ಡ ಕಿಂಗ್ ತರ ತಿರಾಡ್ತಿದ್ದ, ಇವಾಗೆಲ್ಲ ಅವ್ರ ಪಾಪ ಇಂಡಿಯಾಗ್ ಬರೋಕು ಭಯ, ಎಲ್ಲಿ ತಂದು ಸಿಗಾಕೊಟ್ರೆ ಅಲ್ಲಿ ಜೈಲಿಗೆ ಹಾಕ್ಬಿಡ್ತಾರ ಅಂದ್ಬಿಟ್ಟು ಜೈಲು ಊಟ ತಿನ್ಬೇಕಲ್ಲ ಅಂತ ಅದರ. ಸೊ ಆ ರೀತಿ ಮನುಷ್ಯನ ಲೈಫ್ ಹೆಂಗಿದೆ ಅಂತೆ ಅಂದ್ರೆ ವೇಗದ ರೀತಿಲಿದೆ ಅದರ. ಯಾವ ತರ ವೇಗದ ನೋಡ್ತಾ ಅಂದ್ರೆ ಏನಾಗ್ತಾರೋ ಮನುಷ್ಯನ್ಗೇನಿಲ್ಲ ಗೊತ್ತಿಲ್ಲ ಅದರ. ಏನ್ರಿ ರೆಡ್ಡಿ ಯಾರು ರೆಡ್ಡಿ ಬ್ರದರ್ಸ್ ಅಲ್ಲ ಏನು ಏನೋ ಪಾಪ ಮನೆ ಚಿನ್ನ ಸಿಂಹಾಸನ ಅಂತ ಬರೀ ಚಿನ್ನಾನೇ ಅಂತೆ, ನಾನು ಚಿನ್ನ ತಿನ್ನಕಾಯ್ತಾರೆ ಇವಾಗ ಏನು ಪ್ರಯೋಜನ ಇಲ್ಲ ರೈತರ ಮನುಷ್ಯನ್ಗೆ. ನೆಕ್ಸ್ಟ್ ಹೇಳ್ತಾರೆ ಆಯ್ತು ನೋಡಿ ಏನ್ರಿ ಸಮಾಜ ಘನತೆ ಗೌರವ ಸ್ಥಾನ ಮಾನ ಇವೆಲ್ಲ ಹೆಂಗಿದೆ ಅಂತೆ ಅಲ್ಲ ಎಲ್ಲ ಇದ್ರಿ ಅಲ್ಲ ಸ್ವಲ್ಪ ದಿನಾನೇ ಅಷ್ಟೇ ಅಲ್ವರ. ಇವೆಲ್ಲ ಏನ್ರಿ ಮನುಷ್ಯ ಸ್ವಲ್ಪ ದಿನ ಚೆನ್ನಾಗಿ ಮಾಡೋರ್ಗೆ ಏನ್ ಮಾಡ್ತಾ ಅವ್ನಿಗೆ ನಾ ರೆಕಗ್ನೈಸ್ ಮಾಡ್ತಾ ಇಲ್ಲ ಅಂದ್ರೆ ಮನುಷ್ಯಂಗೆ ಏನಿಲ್ಲ ವ್ಯಾಲ್ಯೂನೇ ಇಲ್ಲ. ಅದು ಇದು ಹೆಂಗ್ ಇದಿಗೆ ತುಂಬಾ ಫೇಮಸ್ ಆಗಿದೆ ಅಂದ್ರೆ ನಮ್ಮ ಕ್ರಿಕೆಟ್ ಪ್ಲೇಯರ್ಗಳು ಅದರ ನಾವೆಲ್ಲ ನೋಡಲ್ಲ ಆದ್ರೆ ಕ್ರಿಕೆಟ್ ಮ್ಯಾಚ್ ಏನೋ ಇಂಡಿಯಾಗೆ ಎತ್ಕೊಂಡ್ಬಿಟ್ರೆ ಏನ್ರಿ ಏನ್ ಗೌರವ ಅದೇ ಸೋತಾಗ್ಬಿಡ್ಲಿ ಅಂತೀನಿ ಏನ್ ಬೈತಾರೆ ಬೈತಾರೆ ಅಲ್ವರ. ಅಷ್ಟೇ ಮನುಷ್ಯನ ವ್ಯಾಲ್ಯೂ ಏನ್ರಿ ಆ ಘನತೆ ಗೌರವ ಅಲ್ಲಿ ಏನ್ರಿ ಗೆಲ್ತಾ ಇರೋವರೆಗೂ ಎಲ್ಲ ಸೋಲಕ್ ಶುರು ಮಾಡ್ಲಿ ಅಂತೀನಿ ಅವಾಗ ಏನ್ ಮಾಡ್ತಾರೆ ಎಲ್ಲ ಬೈತಾರೆ ಅಷ್ಟೇ ಅದರ. ಅದಕ್ಕೆ ಮನುಷ್ಯನ ಲೈಫ್ ಇಷ್ಟೇ ಅಂತ ಹೇಳ್ತಾರೆ. ಆಮೇಲೆ ಹೆಂಗಿದೆ ಅಂತೆ ಹಿಪೋಕ್ರಸಿ ಅದು ಹೇಳೋದು ಕಾಪಟ ಉಳ್ಳೋದು ಸಿನ್ಸಿಯಾರಿಟಿನೇ ಇಲ್ಲ ಅದರ. ನಿಜವಾಗ ಯಾರು ಒಂದು ಪ್ರೀತಿ ಮಾಡ್ತಾರ ನಿಜವಾದ ಅವ್ರಿಗೆ ಗೌರವ ಕೊಡ್ಬೇಕು ಅಂತ ಕೊಡ್ತಾರ ಅಂದ್ರೆ ಇಲ್ಲ ಅಲ್ದರ. ಆಮೇಲೆ ನೋಡ್ರ ಏನ್ರಿ ಉಕ್ಕೇರುವಿಕೆ ಅಂದ್ರೆ ಏನ್ರಿ ಅದು ಅಂದ್ರೆ ಬಬ್ಬಲ್ ತರ ಹಂಗೆ ಉಕ್ಕೇರ್ಬಿಡ್ತಕ್ಕಂತ ಆರ್ಮಿಲ್ಲ ಸ್ಪಾಂಟೇನಿಯಸ್ ಆಗಿ ಬರ್ತದೆ ಅದರ. ಆಮೇಲೆ ಏನ್ರಿ ಏನ ವಾಪಸ್ ಎಲ್ಲ ಪುಸ್ತಕ ಆಗ್ತದೆ ಎಲ್ಲಿವರೆಗೂ ಮರಣ ಅಷ್ಟೇ ಅಲ್ವರ. ಮನುಷ್ಯ ಸತ್ಮೇಲೆ ಏನ್ರಿ ಇಲ್ಲ ಇವೆಲ್ಲ ಇವೆಲ್ಲ ಏನಕ್ಕೂ ಕೆಲ್ಸಕ್ಕೆ ಬರ್ತಾರೆ ಅಂತ. ಆಮೇಲೆ ಏನ್ರಿ ಫೈನಾನ್ಷಿಯಲ್ ಡಿಸಾಸ್ಟರ್ ಅದರ. ಮನುಷ್ಯ ಏನಾರ ಫುಲ್ ಇರೋದೆಲ್ಲ ನಾಶ ಮಾಡ್ಕೊಂಡು ಕಳ್ಕೊಂಬಿಟ್ಟ ಅಂದ್ರೆ ಮನುಷ್ಯ ಯಾವ ಲೆಕ್ಕ? ಎಲ್ಲ ದುಡ್ಡು ಇರ್ಬೇಕ ಗೊತ್ತಾಯ್ತಾರೆ ದುಡ್ಡಿದ್ದಂತ ದೊಡ್ಡಪ್ಪ. ಆಮೇಲೆ ದುಡ್ಡಿಲ್ದಿರೋ ಚಿಕ್ಕ ಅಲ್ವರ ಏನಪ್ಪ ಇಲ್ಲ ಲೆಕ್ಕಕ್ಕೆ ಇಲ್ಲ ಒಪ್ಪನ್ಗೆ ಅಲ್ವರ ಏನಂತಾರೆ ಆ ಥರ ಲೋಕ ಇರೋದು ಹೆಂಗೆ
ಹಿಂಗೆ ಅಲ್ವರ ಇವಾಗ ನಾವೆಲ್ಲ ನೋಡ್ಬಿಟ್ಟಿದ್ದೀವಿ, ನಾವೆಲ್ಲ ಲೋಕದಲ್ಲಿ ಟೇಸ್ಟ್ ಮಾಡ್ಕೊಂಡು ಬಂದಿರೋನೆ ಅಲ್ವರ. ಈ ಒಂದು ಲೋಕದಲ್ಲಿ ಅಂತ ಇವಲ್ಲ ಸರ್ವಸಾಮಾನ್ಯ ನಾವಲ್ಲೆ ನೋಡ್ರ ಆನ್ ಏನ್ ಮಾಡ್ತಾರೆ ಮನುಷ್ಯ ಅವಾಗ ಕಂಡ್ಕೊಂತಾನೆ ಚೆನ್ನಾಗಿರ್ಬೇಕಾದ್ರೆ ಬ್ಯಾಂಕ್ ಅವ್ರು ಫೋನ್ ಮಾಡ್ಕೊಡ್ತಾರೆ ಲೋನ್ ತೊಳಿತಾರೆ ಅಂತ. ಅದೇ ಲೋನ್ ಕೊಡೋದಿನ ಒಂದ್ ಎರಡ್ ಮೂರು ತಿಂಗಳು ಮಾಡ್ಬಿಟ್ರೆ ಏನ್ ಮಾಡ್ತಾರೆ ಎಲ್ಲಾ ಬ್ಯಾಂಕರು ಲೋನ್ ಕೊಡೋರು ಏನ್ ಮಾಡಕ್ ಹೋಗಲ್ಲ, ಕೊಡೋದಿಕ್ ಹೋಗಲ್ಲ. ಹಂಗಿರೋ ಲೋಕದ ಕಂಡೀಷನ್ ಕರೆಕ್ಟಾ? ಅದೇ ಹೇಳ್ತಾರೆ ಹೆಂಗಿದೆ ಅಂತಾರೆ ಇಟ್ ಇಸ್ ಜಸ್ಟ್ ಎ ಬಬಲ್. ಆಮೇಲೆ ನೋಡ್ರ ಸಂತೋಷದ ಆಟ ಅಂತ ಇದು ಅದ್ರ ಏನ್ರ ಇದು ಆಟ ಆಡೋದು ಎಳೆ ಮಕ್ಳು ಆಟ ಆಡಲ್ವಾ? ಏನಂತ ಆಟ ಸಮಯ ಇಟ್ಕೊಂಡು ಏನು ಅಡಿಗೆ ಮಾಡ್ತಿಲ್ರಿ, ಏನು ಕುಕ್ಕರ್ ಇಕ್ಕಿಂದ ಅಡಿಗೆ ಮಾಡಿದ್ದೆ ಮಾಡಿದ್ದು ಅಲ್ವರ. ಹೆಂಗಿದೆ ಅಲ್ಲ ಜಸ್ಟ್ ಫೇಕ್ ರಿಯಲಾ? ಇವಲ್ಲೇನ್ರಿ ರಿಯಲ್ ಆಯ್ತಾರೆ. ಸಂತೋಷದ ಆಟ ಹೆಂಗಿದೆ ಅಂತೆ ಏನ್ರಿ, ಒಂದು ಕ್ಯಾಂಡ್ಲ್ಗೆ ಸಮಾನವಲ್ಲ ಅಂತಂದ್ಬಿಟ್ರು. ಅದರ ಕ್ಯಾಂಡ್ಲರ ಪ್ರಯೋಜನ ಆಯ್ತದೆ, ಇದೇನು ಪ್ರಯೋಜನಪ್ಪ, ಏನು ವೇಸ್ಟ್ ಇಲ್ಲ. ಅದ್ರ ಹೇಳ್ತಾರೆ ಕ್ಯಾಂಡ್ಲ್ ಏನ್ ಮಾಡ್ತಾರೆ ಬೆಳ್ಕಚ್ಚರಿ ಅಂತಾರೆ, ಅಲ್ಲಿ ಬೆಳ್ಕಾರ ಕೊಟ್ಟೇನಿರ್ತದೆ ಅಂತ ಆಗ್ಬಿಡ್ತದೆ. ಇವೆಲ್ಲ ಏನಿಲ್ವಂತೆ, ಇಸ್ ಆಫ್ ನೋ ಯೂಸ್ ಅಂತ ಹೇಳ್ತಾರೆ. ಅದರ ವ್ಯರ್ಥವೇ ವ್ಯರ್ಥ ಅಂತ ಹೇಳೋದಕ್ಕೆ. ಆಮೇಲೆ ಏನ್ರಿ ಊದ್ ಬಿಡಿ ಪೂರ್ತಿ ಪ್ಯಾರಾಗ್ರಾಫ್ ಓದ್ ಬಿಡಿ. ನೋಡ್ರ ಹೆಂಗಿದೆ ಅಂತ, ಒಂದು ಜೂಜಿನ ಆಟ ತರ ಇನ್ಸ್ಪೆಕ್ಟ್ ಆಡೋದು ಎಲ್ಲ ಒಂದು ಜಮ್ಮದೆಲ್ಲ ಆಡ್ಬಿಟ್ಟಿದ್ರಲ್ವ ಆಡಿದ್ರೆ ಏನಾಗ್ತದೆ ಚೆನ್ನಾಗಿ ಲಕ್ಕಿದ್ದಂಗೆ ಏನಾಗ್ತದೆ ಹೇಳ್ತಾರೆ. ಯಾವ ಒಂದ್ಸರಿ ಗೆದ್ಬಿಟ್ಟು ಅಂದ್ಬಿಟ್ಟು ಹಾಕಿದ್ದು ಹಾಕಿದ್ ದುಡ್ಡು ಬರ್ತದ ಇರೋದೆಲ್ಲೇ ಮಾಡ್ತಾರ ಅವನು ಕಳ್ಕೊಂಡ್ಬಿಡ್ತಾನೆ ಅಂದ್ರೆ ಅವಾಗ ಏನಾಗ್ತದೆ ಏನು ಬರಲ್ಲ. ಅದೇ ಹೇಳ್ತಾರೆ ಅಂತಾರೆ, ಬಿಕಾಸ್ ಈವನ್ ಟು ದ ಮೋಸ್ಟ್ ಸಕ್ಸಸ್ಫುಲ್ ಇಟ್ ಮೀನ್ಸ್ ಕಂಪ್ಯಾರಿಟಿವ್ಲಿ ನಥಿಂಗ್ ಇನ್ ಎಂಡ್. ನೋಡ್ರಿ ಒಂದ್ಸರಿ ಗೆದ್ಬಿಟ್ಟಲ್ಲ ಏನು ಪ್ಲುಕಲ್ಲಿ ಅವ್ನಿಗೆ ಆಸೆ ಬಂದ್ಬಿಡ್ತಾನೆ, ಈ ಸತಿ 100 ರೂಪಾಯಿಗೆ 1000 ರೂಪಾಯಿ ಗೆದ್ದಿದ್ದೀನಿ, ನೆಕ್ಸ್ಟ್ ಏನಾಗ 1000 ರೂಪಾಯಿ ಹೋಗ್ರಿ ಬಿಡು 100 ರೂಪಾಯಿ ಉಳಿತಾರಲ್ಲ ಅವ್ನು ಏನ್ ಮಾಡ 1000 ರೂಪಾಯಿ ಮಾಡ್ತಾರೆ ಅದೇನಾಗಲ್ಲ ಅಲ್ವರ. ಇರೋಣ ಇವೆಲ್ಲ ಅನುಭವಿಸಿದೀರಾ ಇಲ್ಲ ವಿಡಿಯೋ ಗೇಮು ಅಲ್ಲ ಒಂದು ಜಮಾನ್ದಾರಿ ತೊಟ್ಟು ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗ್ಬಿಡೈತೆ ಅಂದ್ರೆ ಏನು ವಿಡಿಯೋ ಗೇಮ್ ಬಂದ್ರೆ 1 ರೂಪಾಯಿ ಕಾಯಿನ್ ಹಾಕದಂತೆ, ಹಾಕಿದ್ರೆ 10 ರೂಪಾಯಿ ಬಿಟ್ಟರೆ ಏನಿದೆ 10 ರೂಪಾಯಿ ನಾನು ಆ ಥರ ಏನ್ರಿ ಜಸ್ಟ್ ನಥಿಂಗ್ ಅಲ್ವರ. ಇದು ಏನಂದ್ರೆ ಈ ಸತ್ಯಕ್ಕೆ ಬಂದಿರೋ ಮಕ್ಕಳು ಈ ಲೋಕದಲ್ಲಿರೋಂಥ ಘಟನೆಗಳು ನೋಡ್ಬಿಟ್ಟು ಓ ಇವೆಲ್ಲ ಏನ್ ಮಾಡಿದ್ರು ಏನು ಏನು ವೇಸ್ಟಪ್ಪ ಇವೆಲ್ಲ ಮಾಡೇನಿಲ್ಲ ಏನು ಉದ್ದಾರ ಇಲ್ಲ ಅಂದ್ಬಿಟ್ಟು ಇನ್ನು ಬಿಟ್ಟು ಬಂದಿರೋ ಇರೋಂಥ ಮೈಂಡ್ ಅಂತ ಇದು. ಇವಾಗ ನಾವು ಬಿಟ್ಟು ಬಂದಿದ್ರೆ ನಮ್ಗೆ ಏನಾಗಿರ್ಬೇಕು ಈ ಮೈಂಡು ಇರಬೇಕು. ಈ ಮೈಂಡ್ ಇದ್ರೆ ನಾವು ಏನಂತಾರೆ ದೇವ್ರ ಮಕ್ಕಳು, ಇಲ್ಲಾಂದ್ರೆ ಏನು ಮೈಂಡು ಅದೇ ಹೇಳ್ತಾರ ವರ್ಲ್ಡ್ಲಿ ಮೈಂಡ್ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂತಂದ್ರೆ ಏನ್ರಿ ತೆಳಿಂದ ಬುದ್ಧಿ ಉಳ್ಳ ಆವಿ ಅಂದ್ರೆ ಏನೋ ಓಹೋ ಕರೆಕ್ಟಾಗಿರ್ಬೇಕು. ದೇವರೊಂದು ಅನುಭವದಲ್ಲಿ ನಮ್ಗೆ ಪಾಠ ಕಲಿಸೋಣ ಏನ್ ಮಾಡ್ಬೇಕು, ಅನುಭವದಲ್ಲಿ ಶಾಶ್ವತವಾಗಿರೋಂಥ ಪಾಠ ಕಲ್ತ್ಕೊಂಡು ಅದು ಯಾವತ್ತ ನಮ್ಮ ಜೊತೆಗೆ ಇರ್ಬೇಕು ಅಂದ್ರ ಈ ಲೋಕಕ್ಕೆ ಅಟ್ಯಾಚ್ ಆಗಿ ತಿರ್ಗಾ ಲೋಕದಲ್ಲಿ ಮುಳುಗೋ ರೀತಿಯಲ್ಲಿ ಏನ್ ಮಾಡ್ತಾವ ಯಾವುದೇ ಕಾರಣಕ್ಕೆ ಹೋಗ್ಬಿಡ್ದು, ಭಾರಿ ಡೇಂಜರ್ ಅದ್ರ. ಅದೇ ಹೇಳ್ತಾರೆ ಇದೆಲ್ಲ ಏನಕ್ಕೆ ಹೇಳೋದು ಅಂದ್ರೆ ತಿರ್ಗಾ ಇದನ್ನ ನಾವೇನೋ ಹೋಗ್ಬಿಡೋದು ಸಿಕ್ಕಾಕೊಳಕ್ಕೆ ಹೋಗ್ಬಾರ್ದು, ಇದನ್ನ ಫೈಟ್ ಮಾಡ್ಬೇಕು, ಇದನ್ನ ಓವರ್ಕಮ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದೇ ದೇವ್ರ ಮಕ್ಳಿಗೆ ಕೊಡೋಂತ ಒಂದು ಮೈಂಡ್ ಅಂದ್ರೆ ಈ ಮೈಂಡ್ ಕೊಡ್ತಾರೆ. ಇದು ಮೈಂಡನ್ನ ರಿಟೈನ್ ಮಾಡೋದು ತಗೊಳೋಂಥದ್ದು ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿ. ಅದೇ ದೇವ್ರು ನಮಗೆಲ್ಲ ತಿಳ್ಕೊಡ್ತಾರೆ ನಾವು ತಗೊಳಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಈ ಕಿವಿ ಕೇಳಿ ಹಾಕಿ ಬಿಡ್ತಾರೆ ಮೀನಿಂಗು ಅಷ್ಟೇ, ಏನು ಪ್ರಯೋಜನ ಇಲ್ಲ. ಓಡೋಗ ಏನಾಗಲ್ಲ ಕ್ರಿಯೆ ಮಾಡಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಅವ್ನು ಹೇಳ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್. ಆವೇಶ ಪೂರಿತವಾದ ಭ್ರಮೆಯ ಸಂಗತಿಗಳಿಂದ ದೂರವಿರಿಸಿದೆ ಅವರದು ಉನ್ನತವಾದ ಸಂತೋಷ, ಉನ್ನತ ಮಟ್ಟದ ಸಾಮಾಜಿಕ ನೆಲೆಗೆ, ಹೆಚ್ಚಿನ ಸಿರಿವಂತಿಕೆಗೆ ಮತ್ತು ರಾಜ್ಯಕ್ಕೆ ಪರಲೋಕದ ಸಂಪತ್ತಿಗೆ ಮತ್ತು ನಿತ್ಯ ನಿರಂತರವಾದ ದೇವರ ರಾಜ್ಯಕ್ಕೆ ಅವರದು ಉನ್ನತವಾದ ಆಕಾಂಕ್ಷೆಗಳು. ಅವರ ಈ ಆಕಾಂಕ್ಷೆಗಳು ದೈವಿಕ ವಾಗ್ದಾನಗಳಿಂದ ಉತ್ತೇಜಿಸಲ್ಪಟ್ಟಿದ್ದು ಅವುಗಳು ಪವಿತ್ರವಾದ ಆಕಾಂಕ್ಷೆಗಳಾಗಿವೆ ಮತ್ತು ಕರುಣೆ ಮತ್ತು ಉತ್ತಮ ಫಲಗಳಿಂದ ತುಂಬಿಕೊಂಡಿವೆ ಮತ್ತು ಪ್ರೀತಿಯ ದೆಸೆಯಲ್ಲಿ ಕಾರ್ಯ ಸಾಧಿಸುತ್ತದೆ. ಅದೇ ಸಮಯದಲ್ಲಿ ಈ ಲೋಕದ ಆಕಾಂಕ್ಷೆಗಳು ಸ್ವಾರ್ಥತೆಯ ನೆಲೆಯಲ್ಲಿ ಕಾರ್ಯ ಸಾಧಿಸುತ್ತವೆ. ದೇವ್ರ ಮಕ್ಕಳಿಗೆ ಹೇಗಿದೆ ಇರೋಂಥ ಏಮ್ಸ್ ಎಲ್ಲ ಆಂಬಿಷನ್ಸ್ ಎಲ್ಲ ಏನಂದ್ರೆ ಟೋಟಲಿ ಅಂದ್ರೆ ಹೆವೆನ್ ವರ್ಡ್ಸ್ ಅಂದ್ರೆ ಬೇಸ್ಡ್ ಅಪ್ ಆನ್ ದ ಐ ಕಾಲಿಂಗ್ ಅಂದ್ರೆ, ಯಾಕಂದ್ರೆ ನಮ್ಗೆ ದೇವ್ರು ಕೊಡ್ತಾರಂತ ಒಂದು ಏನಂದ್ರೆ ಒಂದು ಅವಕಾಶ. ಎಂತ ಅವಕಾಶ ಅಂದ್ರೆ
ಕ್ರಿಸ್ತನ ಜೊತೆಗೆ ಅಂದ್ರೆ ಆತನ ರಾಜ್ಯದಲ್ಲಿ 1000 ವರ್ಷ ಆಳ್ವಿಕೆ ಮಾಡುವಂತ ಒಂದು ಅವಕಾಶ ಅದರ ಈ ತರ ತಿರ್ಗಾ ತಿರ್ಗಾ ಬರೆದ್ರೆ ಅಂತ ಒಂದು ಆಪರ್ಚುನಿಟಿ ಅದರ ಎಲ್ಲರೂ ಏನ್ ತಿಳ್ಕೊಂಡ್ಬಿಡ್ತಾರೆ ಯೇಸು ಕ್ರಿಸ್ತನ ನಮ್ಮ ಹೇಳ್ಕೊಡ್ತೀನಿ ಪರ್ಲಕ್ ಕೊಡ್ತೀನಿ ಪರ್ಲಕ್ ಹೋಗಿ ಏನ್ ಮಾಡ್ತಾರೆ ಅದಕ್ಕೇನಿಲ್ಲ ಅದಕ್ಕೊಂದು ರೀಸನ್ ಇಲ್ಲ ಸೊಲ್ಲಸಂದ್ರೆ ನಮ್ಗೆ ಕೊಡುತ್ತಲ್ಲ ಮುಖ್ಯವಾಗಿ ನಮ್ಗೆ ಕೊಡೋಂತ ಏನಕ್ಕೆ ಅಂದ್ರೆ ಕ್ರಿಸ್ತನ ಜೊತೆಗೆ 1000 ವರ್ಷ ಮಾಡ್ಬೇಕು ಆಳ್ವಿಕೆ ಮಾಡಬೇಕು ಅಂತ ಅಂದ್ರೆ ಏನಕ್ಕೆ ಆಳ್ವಿಕೆ ಮಾಡ್ಬೇಕು ಎಲ್ಲಾ ಮನುಷ್ಯಗಳು ಯಾವ ರೀತಿ ಬಿದ್ದೋಗಿದ್ರು ಪಾಪದಲ್ಲಿ ಆ ಮನುಷ್ಯಗಳಿಗೆಲ್ಲ ಸತ್ಯ ಕೊಟ್ಟು ಜ್ಞಾನ ಕೊಟ್ಟು ಕೃಪೆ ಕೊಟ್ಟು ಮಾಡ್ಬೋದು ವಾಪಸ್ ಸತ್ಯಲ್ಲಿ ಎತ್ತಿ ತರಬೇಕು ಅಂತ ಅಂತ ಆ ಉದ್ದೇಶದಿಂದ ಏನ್ ಮಾಡ್ತದ ತನ್ನ ಒಂದು ಸಭೆನ ಆಯ್ಕೆ ಮಾಡ್ತಾರ ಸೊ ಈ ತರ ಒಂದು ಆ ಒಂದು ಒಳ್ಳೆ ಒಂದು ಎಂತರ ಒಂದು ಮೈಂಡ್ ಯಾರಿಗಿರ್ತಾರೋ ದೇವ್ರಿಗೆ ಅಂತಾರೆ ದೇವ್ರ ಅಂತ ಮಕ್ಕಳಿಗೆ ಏನ್ ಮಾಡುದು ಸತ್ಯಕ್ಕೆ ಕರ್ಕೊಂಡ್ಬಿಟ್ಟು ಅವ್ರ ಏಮ್ಸ್ ಆಂಬಿಷನ್ಸ್ ಎಲ್ಲ ಹೆಂಗಿದೆ ಅಂತೆ ಟೋಟಲ್ ಅಂತ ಡಿಫ್ರೆಂಟ್ ಆಗಿದೆ ಅಂದ್ರೆ ಅದೇ ನೋಡ್ಬೇಕ್ರೆ ಇಂಥ ಮಕ್ಕಳುಗಳನ್ನ ದೇವ್ರೇ ಮಾಡುದು ಆ ಒಂದು ಸತ್ಯಕ್ಕೆ ಕರೆದು ಅಂತ ಅದಕ್ಕೆ ಲೋಕಕ್ಕಿದ್ದಂತ ಒಂದು ಮೈಂಡ್ ಸೆಟಪ್ಗೂ ದೇವ್ರ ಮಕ್ಕಳಿಗಿರುವಂತ ಮೈಂಡ್ ಸೆಟಪ್ ಏನಾಗಿದೆ ವ್ಯತ್ಯಾಸ ಇದೆ ಅಂತ ಅಲ್ವರ ಆಮ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿರ್ತೀರಿ ಖಂಡಿತವಾಗಿಯೂ ಪ್ರಸ್ತುತ ಜೀವಿತದ ಎಲ್ಲಾ ಸಂಗತಿಗಳ ಬಗ್ಗೆ ದೃಢವಾದ ನಿರ್ಣಯಗಳನ್ನು ಕೈಗೊಳ್ಳುವ ಅವಕಾಶಗಳು ಇರುತ್ತವೆ ಯಾಕಂದರೆ ಅವರು ಅವುಗಳ ಮೇಲೆ ತುಲನಾತ್ಮಕವಾಗಿ ಆಸಕ್ತಿ ಇಲ್ಲದ ದೃಷ್ಟಿಕೋನದಲ್ಲಿ ನೋಡುತ್ತಾರೆ ಅವರು ಈ ಲೋಕದಲ್ಲಿರುತ್ತಾರೆ ಮತ್ತು ಅದರಲ್ಲಿ ಜೀವಿಸುವ ಕೃಪೆ ಹೊಂದಿರುತ್ತಾರೆ ಮತ್ತು ಈ ಉದ್ದೇಶಕ್ಕೆ ಎಲ್ಲಾ ಜನರ ದೃಷ್ಟಿಗೆ ಯೋಗ್ಯವಾದದ್ದು ಉಚಿತವಾದದ್ದು ಪ್ರಾಮಾಣಿಕವಾದದ್ದು ಆದ ಸಂಗತಿಗಳು ಅವರಿಗೆ ಒದಗಿ ಬರುತ್ತವೆ ಅಂದ್ರೆ ಇವರು ಎಂತಾರೆ ದೃಷ್ಟಿ ಅವರು ಇವರ ಆಲೋಚನೆಗಳೆಲ್ಲ ಒಂದು ವಿಭಿನ್ನವಾಗಿರೋದ್ರಿಂದ ಇವರು ಮುಖ್ಯವಾಗಿ ದೇವರಿಗೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಇವ್ರದ್ದು ಹೆಂಗಿರ್ತಾರೆ ಅಂದ್ರೆ ಇವರು ಲೈಫಲ್ಲಿರೋಂಥ ಎಲ್ಲ ಜಜ್ಮೆಂಟ್ಗಳು ಅಂದ್ರೆ ಇವ್ರು ತೊಗೊಂಡಂಥ ಒಂದೊಂದು ನಿರ್ಧಾರಗಳು ಲೋಕ ಜನಗಳು ಯಾವ ಥರ ತೊಗೊಂತಾರೋ ಅದಕ್ಕಿಂತ ಡಿಫ್ರೆಂಟ್ ಆಗಿ ತೊಗೊಂಡಂಥ ಒಂದು ನಿರ್ಧಾರಗಳಾಗಿರೋದ್ರಿಂದ ಇವರು ದಿನನಿತ್ಯದಲ್ಲಿ ಇವ್ರಿಗೆ ಏನೇನೆಲ್ಲ ಬೇಕಾಗಿದೆಯೋ ಇವನ್ನೆಲ್ಲ ದೇವರೇ ಮಾಡ್ತಾರೆ ಅದನ್ನ ಆಶೀರ್ವಾದ ಮಾಡಿ ಅವ್ರಿಗೆ ಏನು ಮಾಡ್ತಾರೆ ಅವ್ರಿಗೆ ದಯಪಾಲಿಸ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರಲ್ಲ ಅವ್ರ ಲೋಕದಲ್ಲಿ ಇರ್ತಾರಂತೆ ಆದರೂ ಲೋಕದಲ್ಲಿ ನಾವು ನಾವು ಲೋಕದಲ್ಲಿ ಇರಬೇಕು ಆದರೂ ಕೂಡ ಹೆಂಗಿರ್ತಾರೆ ಅಂದರೆ ಅವ್ರಿಗೆ ಎಲ್ಲ ಜನಗಳ ನಡುವೆ ಒಂದು ಗೌರವದಿಂದ ಅದರ ಏನಂದ್ರೆ ತನಗೆ ತನ್ನಲ್ಲಿ ಏನಿದೆಯೋ ಅದನ್ನ ಏನಂದ್ರೆ ಎಲ್ಲರ ಮುಂದೆ ಒಂದು ಒಂದೊಳ್ಳೆ ಡೀಸೆಂಟ್ ಲೈಫ್ನ ಲೀಡ್ ಮಾಡೋಕ್ಕೆ ದೇವರೇ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಕೃಪೆ ಕೊಟ್ಟೆ ಮಾಡ್ತಾರೆ ಅವಕಾಶ ಕೊಟ್ಟು ನಡೆಸ್ತಾರೆ ಅಂತ ಅಂತಾರೆ ಈ ವಿಶ್ವಾಸ ಇರೋದ್ರಿಂದಾನೆ ದೇವರೇ ಮಾಡ್ತಾರೆ ಅವ್ರಿಗೆ ಎಲ್ಲ ರೀತಿ ಏನು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ನಡೆಸ್ಕೊಡ್ತಾರೆ ಆದರೆ ಏನು ಲೋಕಜನಗಳು ಏನಿರಲ್ಲ ಈ ಥರ ಒಂದು ವಿಶ್ವಾಸ ಏನಾಗಿರಲ್ಲ ಇರೋದ್ರಿಂದ ಅದ್ಕೊಂಡು ಬೇಕು ಇದ್ರ ಬಗ್ಗೆ ಏನಂತಾರೆ ತುಂಬ ಮುಂದೆ ಅಂತಾರೆ ಕಾತುರದಿಂದ ಸರಿ ತುಂಬ ಆತುರದಿಂದ ಏನು ಮಾಡ್ತಾರೆ ಇದನ್ನೆಲ್ಲ ಅದನ್ನ ಪಡಿಬೇಕು ಇದನ್ನ ಪಡಿಬೇಕು ಇದನ್ನ ಶೇಖರಣೆ ಮಾಡ್ಕೊಬೇಕು ಅಂತ ಮಾಡ್ತಾರೆ ಒಂದು ಒಂದು ಆಸೆ ಇರ್ತಾರೆ ಅಂತ ಹೇಳ್ತಾರೆ ಆಮೇಲೆ ಈ ಲೋಕದ ಸಂಗತಿಗಳ ಬಗ್ಗೆ ಗುರಿ ಇಲ್ಲದ ಆಕಾಂಕ್ಷೆಗಳಿಂದ ಬಿಡುಗಡೆ ಹೊಂದಿದ್ದು ಆತನು ಅದಕ್ಕೆ ಅನುಪಾತವಾಗಿ ದ್ರವ್ಯಾಶೆ ಲೋಭ ಒಣಜಂಬ ಮುಂತಾದವುಗಳ ಒತ್ತಡದಿಂದಲೂ ಬಿಡುಗಡೆ ಹೊಂದಿಕೊಳ್ಳುತ್ತಾನೆ ಮತ್ತು ಉತ್ತಮವಾಗಿ ಆಲೋಚಿಸಲು ನ್ಯಾಯವಾಗಿ ಕಾರ್ಯ ಸಾಧಿಸಲು ಶಕ್ತನಾಗುತ್ತಾನೆ ನೋಡ್ರ ಅದನ್ನ ನೋಡ್ಬೇಕಾದ್ರೆ ಅಂತಾರೆ ಈ ಲೋಕದಲ್ಲಿರೋಂತ ಒಂದು ಇವೆಲ್ಲ ಇವಿಲ್ ಕ್ಯಾರೆಕ್ಟರ್ಸ್ ಇದೆಲ್ಲ ಅಂದ್ರೆ ತುಂಬಾ ಎಲ್ಲ ನಾನು ಜೋಡಿಸಿ ಇಟ್ಕೊಬೇಕು ಕವಿಟೆಸ್ನೆಸ್ ಕೌಟಸ್ ಏನ್ರಿ ಎಲ್ಲ ಬೇಕು ಅಂತಂದ್ಬಿಟ್ಟು ಆಸೆ ಅದರ ದುರಾಸೆ ಅತಿ ಆಸೆ ಅಂತ ಹೇಳ್ತಾರಲ್ಲ ಆಮೇಲೆ ಅಹಂಕಾರ ಅದರ ಅವ್ರಿಗಿಂತ ನಾನೇನು ಕಮ್ಮಿ ನಾನು ಅವನು ಹಿಂಗೆ ಮಾಡ್ದು ನಾನು ಹಿಂಗೆ ಮಾಡ್ಕೊಂತೀನಿ ಅಂತಂದ್ರೆ ಈ ಒಂದು ಸ್ಪಿರಿಟ್ನ ಹೆಂಗೆ ಓವರ್ಕಮ್ ಮಾಡ್ತಾರೆ ಅಂದರೆ ಎಲ್ಲ ಏನ್ರಿ ಆ ದೇವರು ಕೊಟ್ಟಿರೋಂಥ ಒಂದು ಏನಂದ್ರೆ ವಾಗ್ದಾನ ಅದರ ಅದೇಂತಾರೆ ಆ ಒಂದು ಏಮ್ಸ್ ಎಲ್ಲ ಹೆಂಗಿದೆ ಒಂದು ದೇವರಾಜ್ಯ ಕಡೆ ಇರೋದ್ರಿಂದ ಅವನೇನು ಮಾಡ್ತಾನೆ ಈ ಟೆಂಪ್ರರಿ ಅಫೇರ್ಸ್ ಮೇಲೆ ಮನಸ್ಸು ಇರೋದಿಲ್ಲ ಆಮೇಲೆ ದೃಢವಾದ ಮನಸ್ಸಿನ ಈ ಆತ್ಮನು ಅಥವಾ ಅನುಭವಿ ಕ್ರಿಸ್ತನ ಉತ್ತಮ ನಿರ್ಣಯಗಳು ಆತನ ಈ ಲೋಕದ ಮಾಂಸ ಶರೀರದ ಮನಸ್ಸಿನ ದುರಸ್ತಿ ಎಂದೆನಿಸಿಕೊಳ್ಳುವುದಿಲ್ಲ ಆದರೆ ಅದು ಮೇಲಿನಿಂದ ದೇವರ ಉನ್ನತ ಹಾಗೂ ಅಮೂಲ್ಯವಾದ ವಾಗ್ದಾನಗಳ ಮೂಲಕ ಆತನಲ್ಲಿ ಹುಟ್ಟಿ ಬಂದ ನೂತನ ಮನಸ್ಸು ಅಥವಾ ಪ್ರವೃತ್ತಿಯಾಗಿದೆ ನೀವು ಈ ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ನೋಡ್ರ ಅದೇ ನೋಡ್ಬೇಕ್ರೆ ಈ ಲೋಕದಲ್ಲಿರಂತ ಈ ಒಂದು ಮೈಂಡ್ ಇದನ್ನ ಜಯಿಸೋದಿಕ್ಕಂತ ದೇವ್ರು ನಮ್ಗೆ ಕೊಟ್ಟರೆ ಅಂತಂದ್ರೆ ಉತ್ಕೃಷ್ಟವಂತ ವಾಗ್ದಾನಗಳೇ ಮಾಡೋದು ನಮ್ಗೆ ಕೊಟ್ಟರು ಏನಕ್ಕೆ ದೈವಿಕ ಸ್ವಭಾವನೇ ಮಾಡಬೇಕು ಅದನ್ನ ನಡ್ಸ್ಕೊಬೇಕಂದ್ರೆ ಪಾಲ್ಗೊಳ್ಬೇಕು ಅದರ ಅಂದ್ರೆ ದೈವಿಕ ಸ್ವಭಾವನ ಪಡಿಬೇಕು ಅಂತಂದ್ರೆ ಈ ಲೋಕದಲ್ಲಿರೋಂಥ ಎಲ್ಲಾನೇ ಮಾಡಕ್ ನಾವು ಜಯಿಸ್ಬೇಕು ಅದರ ಇದನ್ನ ಜಯಿಸೋದು ಹೆಂಗೆ ಅಂತಂದ್ರೆ ಏನ್ರೆ ಮುಂಗ್ಲಿ ಬೇಸ್ಡ್ ಅಂದ್ರೆ ಸ್ಕ್ರಿಪ್ಚರ್ಸ್ ಅದ್ರೇ ಏನಂದ್ರೆ ವಿಶ್ವಾಸ ಇದ್ರೆ ಮಾಡೋದು ಹೆಂಗೆ ಸಾಧ್ಯ ನಾವು ಜಯಿಸೋದಿಕ್ಕೆ ಸಾಧ್ಯ ಆಮೇಲೆ ಪುಟ್ಟಿ ಹೋದ್ಬಿಡಿ
ಅಥವಾ ಮನಸ್ಸಿನ ಪ್ರವೃತ್ತಿಯ ಕಾರಣ ಕರ್ತನ ಪವಿತ್ರಾತ್ಮನಿಂದ ಸಹಾಯಿಸಲ್ಪಟ್ಟಿದ್ದಾನೆ ಮತ್ತು ಆತನ ಮನಸ್ಸು ಆತನ ಪಡೆದುಕೊಳ್ಳುವ ಮತ್ತು ತುಂಬಲ್ಪಡುವ ಪವಿತ್ರಾತ್ಮನ ಇದು ಕರ್ತನ ಮೇಲಿನ ಆತ್ಮನ ಪ್ರೀತಿಯ ಅನುಪಾತಕ್ಕೆ ತಕ್ಕಂತೆ ರಭಸದಿಂದಲೂ ಅಥವಾ ನಿಧಾನಗತಿಯಿಂದಲೂ ಇರುತ್ತವೆ ಮತ್ತು ಆತನ ನೈತಿಕತೆಯ ವೃದ್ಧಿಕ್ತವಾಗಿ ಇಲ್ಲವೇ ತನ್ನಗೆ ಇರುತ್ತದೆ. ಅದರ ಹೆಸರು ನೋಡ್ಬೇಕಂದ್ರೆ ಈ ಒಂದು ಡೆವಲಪ್ಮೆಂಟ್ ಯಾವ ಮೇಲೆ ಡಿಪೆಂಡ್ ಆಗ್ತದೆ, ನಾವು ದೇವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರೆ ಅದನ್ನಾಗ್ತದೆ ಅಷ್ಟು ಅಷ್ಟು ಡಿಪೆಂಡೆಂಟ್. ಅದರ ಹಂಗೆ ನೋಡ್ಬೇಕಾದ್ರೆ ದೇವ್ರ ಮೇಲೆ ಕಮ್ಮಿ ಪ್ರೀತಿ ಇತ್ತಂದ್ರೆ ನಮ್ಮ ಏನಾಗ್ತಾರೆ ಈ ಒಂದು ಡೆವಲಪ್ಮೆಂಟ್ ಕಮ್ಮಿ ಇರ್ತಾರೆ. ಅಂದ್ರೆ ದೇವ್ರ ಮೇಲೆ ಅಧಿಕವಾಗಿ ಪ್ರೀತಿ ಇತ್ತಂದ್ರೆ ಏನಂದ್ರೆ ಅಧಿಕವಾಗಿ ನಮ್ಮಲ್ಲಿ ಏನಾಗಿರ್ತಾರೆ ಆ ಒಂದು ಇರ್ತಾರೆ. ಅದನ್ನು ಸೊ ಹಂಗಂದ್ರೆ ದೇವ್ರನ್ನ ಯಾರು ಅಧಿಕವಾಗಿ ಪ್ರೀತಿ ಮಾಡೋರು ಅಂತಂದ್ರೆ ಯಾರು ಏನ್ರಿ ಯಾರಿಗೆ ದೇವ್ರ ಅಧಿಕವಾಗಿ ಪಾಪಗಳನ್ನ ಕ್ಷಮಿಸಿದಾರೋ ಅವ್ರೇ ಮಾಡ ದೇವ್ರಿಗೆ ಅಧಿಕವಾಗಿ ಪ್ರೀತಿ ಮಾಡೋಂಥದ್ದಾರೆ. ಅದಿಗೆ ಹೇಳ್ಬೇಕು ದೇವ್ರಿಗೆ ಏನಾದ್ರು ಒಂದು ನೆನಪಿರ್ತಾರೆ ಒಂದು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಅವ್ರು ಮೈಂಡ್ ಏನಾಗಿರ್ತಾರೆ ಇರ್ತಾರೆ. ಅದರ ಅದಕ್ಕೆ ಏಸು ಹೇಳ್ದಲ್ಲ ಅಂದರೆ ಇಬ್ರು ಸಾಲ್ಗಾರರು ಅದರ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಇಬ್ರಿಗೂ ಸಾಲ ಕೊಟ್ಟಿರ್ತಾನಂತೆ. ಅದರ ಒಬ್ಬನಿಗೆ ಅಂತಾರೆ ಎಷ್ಟು ನಾಣ್ಯ ಐವತ್ತು, ಇನ್ನೊಬ್ಬರಿಗೆ 500 ಅಲ್ವ. ಸೊ ಒಂದಿನ ಏನು ಮಾಡ್ತಾರೆ ಅಂದರೆ ಈ ಸಾಲ್ಗಾರದವನು ಇಬ್ಬರಿಗೆ ಏನು ಮಾಡ್ತಾನೆ ಸಾಲನ ಮನ್ನಾ ಮಾಡ್ಬಿಡ್ತಾನೆ ಅಂತ. ಅದರ ಸಾಲ ಮನ್ನಾ ಮಾಡಿದ ತಕ್ಷಣ ಇವರಿಬ್ಬರಲ್ಲಿ ಆ ಇವ ಮನುಷ್ಯನ ಯಾರು ಜಾಸ್ತಿ ಪ್ರೀತಿ ಮಾಡೋದು ಅಂತ ಹೇಳ್ಬೇಕಾರೆ ಯಾರಿಗೆ ಅಧಿಕವಾಗಿ ಮನ್ನಾ ಮಾಡಿದ್ರು ಅವರೇ ಮಾಡಿದ್ರು ಪ್ರೀತಿ ಮಾಡಿದ್ರು. ಅದೇ ನೋಡ್ಬೇಕಾರೆ ಯಾರು ಅಧಿಕವಾಗಿ ಪಾಪ ತಂದುಬಿದ್ದಿರ್ತಾರೋ ಅವ್ರಿಗೆ ಪಾಪಗಳನ್ನ ಮನ್ನಾ ಮಾಡಿದ ಅವ್ರಿಗೆ ಅವರೇ ಮಾಡಿದೆ ದೇವ್ರನ್ನ ಅಧಿಕವಾಗಿ ಪ್ರೀತಿ ಮಾಡೋದು ಅವರೇ ದೇವ್ರಿಗೋಸ್ಕರ ಹೇಳಿದ್ರು ಅಧಿಕವಾಗಿ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಅಂತ ಹೇಳಿದ್ರು. ಇದು ಯಾಕೆ ಅಂತಂದ್ರೆ ದೇವ್ರು ಇಷ್ಟೆಲ್ಲ ನಮ್ಮ ಪ್ರೀತಿ ಮಾಡಲ್ಲ ಅಂತಂದ್ಬಿಟ್ಟು ನಾವೇನು ಮಾಡೋಕೆ ಸಾಧ್ಯ ಅಂದ್ಬಿಟ್ಟು ನಾವು ಪ್ರೀತಿ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಆ ಮನೋಭಾವ ಇರೋದ್ರಿಂದನೇ ಅದ್ರ ಮೇಲೆ ಇರ್ತಾರೆ ಡೆವಲಪ್ಮೆಂಟ್ ಅಲ್ಲದೆ. ಅದೇ ನೋಡ್ಬೇಕು ಕಾನ್ಸಿಕ್ರೇಷನ್ ಇಲ್ಲ ವಾಕ್ ಆಫ್ ಲೈಫಲ್ಲಿ ಯಾರಿಗೆ ಡೆವಲಪ್ಮೆಂಟ್ ಇರ್ತದೆ ಈ ಥರ ಒಂದು ಇವೆಲ್ಲ ಮಾಡಲ್ಲ ದೇವ್ರು ನಮಗೆ ಕೃಪೆ ಕೊಟ್ಟಲ್ಲ ಇಷ್ಟೆಲ್ಲ ಕನಿಕಡ ಕೊಟ್ಟಲ್ಲ ಇದಕ್ಕೆ ನಾವು ದೇವ್ರಿಗೆ ಏನು ಮಾಡಲಿ ಅಂದ್ಬಿಟ್ಟು ಆ ಮೈಂಡಲ್ಲಿ ಇರೋರ್ಗೇನ್ರಿ ಇವಾಗೆಲ್ಲ ಅವಲ್ಲ ಅಂದ್ರೆ ಅಷ್ಟೊಂದಿನ ಏನು ಮಾಡೋಣ ಇದನ್ನು ನಿಲ್ಲಿಸ್ಬಿಡೋಣ. ನೆಕ್ಸ್ಟ್ ವೀಕ್ ಏನು ಮಾಡೋಣ ಇದನ್ನು ಕಂಟಿನ್ಯೂ ಮಾಡಿ ಈ ಚಾಪ್ಟರ್ ನಾವೇನು ಮಾಡೋಣ ನಾವು ಮುಗಿಸ್ಬಿಡೋಣ ಅಂದ್ರ ದೇವ್ರ ವಾಕ್ಯಗಳನ್ನ ಆಯ್ಸ್ಕೊಳಿಸ್ತೇ. ಯಾರಿಗಾದ್ರೂ ಡೌಟ್ಸ್ ಏನು ಕ್ವಶನ್ಸ್ ಏನೋ ಇದೆಯಾ ಸರಿ ಏನಿಲ್ಲ ಅಂದ್ರೆ ಪ್ರಾರ್ಥನೆ ಮಾಡಿ ನಾವೇನು ಮಾಡೋಣ ನಾವು ಮುಗಿಸ್ಬಿಡೋಣ.